ಫಸ್ಟ್ ನ್ಯೂಸ್ ನೋಡುವಂತ ಎಲ್ಲ ವೀಕ್ಷಕರೆಲ್ಲರಿಗೂ ನಮಸ್ಕಾರ ರೀ. ನಾನು ಶ್ರಾವಣಿ, ಸಮೀರ್ ಆಚಾರ್ಯ. ತಮ್ಮೆಲ್ಲರಿಗೂ ಗೊತ್ತಿರ್ಬೋದೇನೋ, ನೀವೆಲ್ಲರೂ 106 ದಿನ ಅಲ್ಲಿ ಬಿಗ್ ಬಾಸ್ನ ನೋಡಿ ಎಲ್ಲರೂ ಖುಷಿ ಪಟ್ಟೋರಿದ್ದೀರಿ. ನಮ್ಮ ಮನೆಯವರು ಸಮೀರ್ ಆಚಾರ್ಯರು ಅವರು ಹೋಗಿದ್ರು, 100 ದಿನ ಇದ್ದು ಆಟ ಆಡಿ ಬಂದರು. ನಾನು ಹೋಗಿದ್ದೆ, ನಮ್ಮಿಬ್ಬರು ಮದ್ವೆನೂ ನೀವೆಲ್ಲರೂ ನೋಡಿರಿ. ಅವತ್ತ ಹೇಳಿಕ್ ಆಗ್ಲಿಲ್ಲ, ಮದ್ವೆಗೆ ಬಂದ್ರಿ, ಊಟಕ್ಕೆ ಕರೀಲೇ ಇಲ್ಲ ಅವ್ರಿಗೆ ಅಂತ ಹೇಳಿ. ಸೊ ಈ ಫಸ್ಟ್ ನ್ಯೂಸ್ ಮೂಲಕ ನಿಮ್ಮೆಲ್ಲರಿಗೂ ಮತ್ತೆ ನಾ ಕರೀಲಿಕ್ಕತ್ತೀನಿ. ಮದ್ವೆ ನೋಡಿರಿ, ನಮ್ಮ ಮನೆಗೆ ಬರ್ರಿ ಊಟಕ್ಕೆ. ನಾನು ಸ್ವತಃ ನನ್ನ ಕೈಲಿ ಅಡುಗೆ ಮಾಡಿ ನಿಮ್ಮೆಲ್ಲರಿಗೂ ಬಡಿಸ್ತೀನಿ ಅಂತ ಹೇಳ್ತಾ, ಬಿಗ್ ಬಾಸ್ ಕಥೆ ಸಮೀರ್ ಆಚಾರ್ಯರ ಜೊತೆ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ. ವೀಕ್ಷಕರೇ, ಸೆಂಚುರಿ ಬಾರಿಸಿದ್ಮೇಲೆ 6 ದಿನ ನನ್ನ ಕೈಗೆ ಸಿಗಲಿಲ್ಲ. ಒಟ್ಟು 106 ದಿವಸ ಬಿಗ್ ಬಾಸ್ ಮನೆಯೊಳಗೆ ಇದ್ದಂತಹ ನಮ್ಮ ಆಚಾರ್ಯರು ಈಗ ನನ್ನ ಕೈಗೆ ಸಿಕ್ಕಾರ. ಫಸ್ಟ್ ನ್ಯೂಸ್ನ ಈ ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತಿಸೋಣ ಅಂತ. ಆಚಾರ್ಯ ನಮಸ್ಕಾರ ರೀ. ನಮಸ್ಕಾರ ಗೋವಿಂದ. ಮತ್ತೇನಂದ್ರಿ ಶ್ರಾವಣಿ ಬಾರ? ಏನಿಲ್ರಿ, ನೀವ ಹೇಳಬೇಕು. 106 ದಿವಸ ನನ್ನ ಬಿಟ್ಟು ಹೆಂಗಿದ್ರಿ ನೀವು? 106 ನಿಮ್ಮನ್ನ ಬಿಟ್ಟು ಇರಲಿಕ್ಕೆ ಕಾರಣ 7 ಕೋಟಿ ಕನ್ನಡಿಗರ ಪ್ರೀತಿ ವಿಶ್ವಾಸ. ಸೊ ಹಿಂಗಾಗಿ ನೀವು ಕೊಡುವಂಥ ಪ್ರೀತಿ ವಿಶ್ವಾಸ ಆ ಕರ್ನಾಟಕ ಜನತೆ ಕೊಟ್ಟರು. ಸೊ ಹಿಂಗಾಗಿ 100 ದಿವಸ ಇರ್ಲಿಕ್ಕೆ ಸಾಧ್ಯ ಆಯಿತು. ಓಕೆ, ನಿಮ್ಮ ಈ ಒಂದು ಬಿಗ್ ಬಾಸ್ ಜರ್ನಿ ಕುರಿತು ಮಾತಾಡಬೇಕು ಅಂತ ಹೇಳಿ ನಮ್ಮ ಫಸ್ಟ್ ನ್ಯೂಸ್ ಅವರು ನಿಮ್ಮನ್ನ ಇಂಟರ್ವ್ಯೂ ಮಾಡಂದ್ರು, ಬಹಳ ಖುಷಿ ಆಗ್ಲಿಕ್ಕತ್ತದ. ಥ್ಯಾಂಕ್ ಯು ಸೋ ಮಚ್. ನಮ್ಮ ದಂಪತಿಗಳನ್ನ ಕೂಡಿಸಿ ಈ ಫಸ್ಟ್ ನ್ಯೂಸಲ್ಲಿ ಇಂಟರ್ವ್ಯೂ ಮಾಡಿಸ್ಲಿಕ್ಕತ್ತೀರಿ ಕೇಳೋಣಂತ. ಅಲ್ರಿ, ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಅದ. ಏನ್ರಿ ಕಂಪ್ಲೇಂಟ್? ಬರೇ ಅಳ್ತಿದ್ರಂತಲ. ನಾನು ಹೌದು ಅತ್ತಿದ್ದು ತೋರಿಸಾರು. ನಾನು ಭಾವನಾತ್ಮಕ ಮನುಷ್ಯ ರೀ, ಭಾವನೆಗಳಿಗೆ ಮಹತ್ವ ಭಾಳ ಕೊಡ್ತೀನಿ. ಹಿಂಗಾಗೇನೇ ನಾನು ಬಿಗ್ ಬಾಸ್ ಮನೆಯೊಳಗೆ ಡೇ 1 ಹಿಡ್ಕೊಂಡು 100 ದಿವಸ ಇತ್ತ ನಾನು ಅಳುದು ಭಾಳ ಅಳ್ತಿದ್ದೆ. ಸೊ ಆ ಅಳುದ್ರದ ಹಿಂದೆ ಒಂದು ಕಾರಣನೂ ಇತ್ತು. ಇವತ್ತು ನಾ ಆ ಕಾರಣವನ್ನು ಮಿಸ್ ಮಾಡ್ಕೊಳಕತ್ತೀನಿ. ಯಾಕಂತಂದ್ರೆ ಅಷ್ಟು ಚಲೋ ಫ್ಯಾಮಿಲಿ ನನಗೆ ಹೊಳ್ಳಿ ಸಿಗ್ತದೋ ಇಲ್ಲೋ ನಂಗೆ ಗ್ಯಾರಂಟಿ ಇದ್ದಿದ್ದಿಲ್ಲ. ಆದರೆ ಒಂದೇ ಒಂದು ಮಾತು ಹೇಳಬೇಕು ಅಂತಂತಂದರೆ, ಬಿಗ್ ಬಾಸ್ ಮನೆ ಇದು ಕನ್ನಡಿಗರ ಮನೆಯಾಗಿತ್ತು. ಹೀಗಾಗಿ ಆ ಒಂದು ಮೂಮೆಂಟ್ ಒಳಗೆ ಎಲ್ಲೋ ಒಂದು ಕಡೆಗೆ ಯಾರಿಗಾರ ಕೇಳಿದ್ರೆ ನೀವು ನಿಮ್ಮ ಮನೆ ಎಲ್ಲಿ ಬರ್ತದೆ ಅಂತ ಕೇಳಿದ್ರೆ, ಮೊದಲೇಕ್ ನಾನು ಹೇಳ್ತಿದ್ದೆ ಇಲ್ಲರಿ ನಮ್ಮ ಮನೆ ಹುಬ್ಬಳ್ಳಿ ವಿಶ್ವೇಶ್ವರ ನಗರದಾಗದ ಅಂತ ನಾನು ಹೇಳ್ತಿದ್ದೆ. ಇವತ್ತು ನಾನು ನಿಮ್ಮ ಮನೆ ಎಲ್ಲದ ಅಂತ ಕೇಳಿದರೆ ಕನ್ನಡ ಮಾತಾಡುವಂಥವ್ರು ಸಮಸ್ತ ಕನ್ನಡಿಗರ ಮನಸ್ಸೊಳಗದ ಅಂತೇಳಿ ನಾ ಹೇಳುವಷ್ಟೇ ಹೆಮ್ಮೆ ನನಗದ. ಸೊ ಅದು ಆ ಬಿಗ್ ಬಾಸ್ ಮನಿದು ಅದು ಅಳಿಸ್ಬಿಡ್ತದೆ ಬ್ಯಾಡ್ ಅಂದವ್ರು. ಫಸ್ಟ್ ಯಾಕೆ ನಾನು ಅಳುವುದು ಪ್ರಶ್ನೆನ ಕೇಳಿದೆ ಅಂತಂದ್ರೆ, ಇವತ್ತು ಬೆಳಗ್ಗೆನೂ ನೀವು ಆ ಒಂದು ಬಿಗ್ ಬಾಸ್ ಊಟೊಳಗೇನೋ ನೋಡ್ಕೊಂಡು ಅಳ್ಳಿಕತ್ತಿದ್ರಿ ಅಲ್ಲ, ನಂಗೆ ಭಾಳ ಸಿಟ್ಟು ಬಂತು. ಈಗೂ ಯಾಕೆ ಅಳ್ತೀರಿ ನೀವು? ನಾ ಸಿಕ್ಕಿ ನನ್ನ ಮೇಲೆ ನೀವು ಸಿಕ್ಕಿರಿ ಅಂತಂದದಕ್ಕೆ ಅತ್ತಿದ್ರಿ ಅಂದ್ರೆ ಇಷ್ಟು ಇಷ್ಟು ಚಲೋ ಹೆಂಡತಿ ಸಿಕ್ಕಾಳ ಅಂತ ಅತ್ತಿದ್ದ. ಮತ್ತೆ ಆಮೇಲೆ ಕಾರ್ಯಕ್ರಮ ಮುಗಿದ್ಮೇಲೆ ಏನಾರು ತಗೋಬೇಡ್ರಿ ಕೈಯಾಗ. ಏನಿಲ್ರಿ, ಏನ್ರಿ ಆಚಾರ್ಯ, ಎಲ್ಲರೂ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರೆ. ಮತ್ತೆ ಇಲ್ಲ ಹಂಗೇನು ತಪ್ಪು ತಿಳ್ಕೊಬೇಡ್ರಿ, ಚಲೋ ಹೆಂಡ್ತಿದ್ದಾಳೆ ಏನ ತನಕ ಆಕೇನು ನನಗೆ ಹಂಗೆ ಮಾಡಿಲ್ಲ. ಸೊ ಬಟ್ ಒಂದೊಂದು ಮಾತು ಹೇಳಬೇಕು ಅಂತಂದ್ರೆ, ಆ ಮನೇನ ಹಂಗೆ ಯಾರು ಅಳುವುದಿಲ್ಲ ಅವ್ರು ನಳಿಸ್ತದ, ಯಾರು ಹೊಟ್ಟೆ ನಕ್ಕಿರಂಗಿಲ್ಲ ಅವ್ರು ನಗಿಸ್ತದ, ಯಾವ ಸಂಬಂಧಗಳ ಕಡೆ ತನಕ ಒಂದಾಗುವುದಿಲ್ಲ ಅಂತ ಅಂದ್ಕೊಂಡಿರ್ತೀವಿ ಅಂತ ಸಂಬಂಧಗಳು ಒಂದಾಗ್ತಾವೆ. ಯಾರು ಇವ್ರನ್ನ ಹೊರಗೆ ಹೋದ್ಮೇಲೆ ನಾನು ಮಾತಾಡೋದಿಲ್ಲ ಅಥವಾ ಜೀವನದೊಳಗೆ ಇವ್ರನ್ನ ನಾ ಮುಖ ನೋಡ್ಲಿಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳ್ತಾರೆ, ಅವರೇ ರೆಗ್ಯುಲರ್ ಕಾಂಟ್ಯಾಕ್ಟ್ನಾಗಿರ್ತಾರೆ. ಸೊ ಆ ಮನೆಯೇ ಹಂಗೆ, ಅದು ಏನು ಮಾಡ್ಲಿಕ್ಕೆ ಬರಲ್ಲ. ಹಂಗಂದ್ರೆ ಯಾರನ್ನ ಭಾಳ ಮಿಸ್ ಮಾಡ್ಕೊಳ್ತೀರಿ? ಒಟ್ಟು ಬಿಗ್ ಬಾಸ್ ಒಳಗೆ ಏನೇನು ಮಿಸ್ ಮಾಡ್ಕೋತೀರಿ ನೀವು? ನಾ ಎಲ್ಲರಿಗಿಂತ ಮೊದಲಕ್ಕೆ ಒಂದು ಭಾಳ ಮಿಸ್ ಮಾಡ್ಕೋತೀನಿ, ಅದು ಯಾರು ಅಂತಂತಂದ್ರೆ ಇಡೀ ಕರ್ನಾಟಕದ ಜನತೆಯನ್ನು, ಆ ಕರ್ನಾಟಕ ಜನತೆ ರೆಪ್ರೆಸೆಂಟೇಟಿವ್ ಆಗಿರ್ತಕ್ಕಂಥ ಸುದೀಪ್ ಅವ್ರನ್ನ ಭಾಳ ಮಿಸ್ ಮಾಡ್ಕೋತೀನಿ. ನನ್ನ ಬಿಗ್ ಬಾಸ್ ಜರ್ನಿ ಒಳಗೆ ನಾನು ಮರಲಿಕ್ಕೆ ಸಾಧ್ಯವಾಗದಂಥದ್ದು ಒಂದು ಯಾವುದು ಅಂತಂತಂದರೆ, ನನಗೆ ಇಡೀ ಕರ್ನಾಟಕದ ಜನರು ಏಕಕಾಲಕ್ಕೆ ಒಂದೇ ಕಡೆ ಕೂತ್ಕೊಂಡು ಊಟ ಮಾಡ್ಲಿಕ್ಕಂತರೂ ಯಾವತ್ತೂ ಸಾಧ್ಯ. ಬಟ್ ಇಡೀ ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥ ಸುದೀಪ್ ಅವರು ಮನೆಯೊಳಗೆ ಬಂದಿದ್ದರು. ಅವ್ರಿಗೆ ನಾನು ಪನ್ನೀರ್ ಮಂಚೂರಿ ಮಾಡಿ ಹಾಕಿದೆ. ಆಮೇಲೆ ಅವ್ರು ನನ್ನ ಸಂಬಂಧ ಅಂಥೇಳಿ ಇದನ್ನು ಏನು ಸ್ವೀಟ್ ಮಾಡ್ಕೊಂಡು ಬಂದಿದ್ರು, ಚಾಕ್ಲೇಟ್ ಸಿರಪ್ ಎಲ್ಲ ಹಾಕಿ ಇದನ್ನು ಹಾಕಿ ಸ್ವೀಟ್ ಮಾಡ್ಕೊಂಡು ಬಂದಿದ್ರು. ಅವ್ರು ಹೇಳು ಬಂದಾಗ ನನಗೆ ಕಾಡಿಸಿನೂ ಕೊಟ್ರು, ನೋಡ್ರಿ ನಾನು ನಿಮ್ಗೆ ಚಿಕನ್ ಕೊಡ್ಲಿಹತ್ತೀನಿ, ನಾನು ನಿಮ್ಗೆ ಎಗ್ ಕೊಡ್ಲಿಹತ್ತೀನಿ, ಹೆದರ್ಬಿಟ್ವಿ ಏನಪ್ಪ ಇದು ಅಂತೇಳಿ. ಇಲ್ಲ, ಅವರು ಅದನ್ನು ಹೇಳಿ ಹೇಳಿ ನನಗೆ ಕೊಟ್ಟರು. ಬಟ್ ಅವರ ಪ್ರೀತಿ ವಿಶ್ವಾಸ ಅವ್ರು ತೋರಿಸುವಂಥದ್ದು, ಅದು ನಮ್ಮ ಸಂಬಂಧ, ಅಷ್ಟು ದೊಡ್ಡ ಸ್ಟಾರ್ ನಮ್ಮ ಸಂಬಂಧ, ಇಡೀ ಕರ್ನಾಟಕದ ತರ್ಫದಿಂದ ಒಂದು ಸಿಹಿ ತಗೊಂಡು ತಾವೇ ಮಾಡ್ಕೊಂಡು ಅದನ್ನು ಬರ್ತಾರಲ್ಲ. ಸೊ ಆ ಮೂಮೆಂಟ್ ನಂಗೆ ಯಾವತ್ತೂ ನೆನಪಾಗ್ಲಿಕ್ಕೆ ಸಾಧ್ಯವಿಲ್ಲ. ಸುದೀಪ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ಡೌನ್ ಟು ಅರ್ತ್ ರೀ. ಅಲ್ಲ, ನಾನು ಅದಕ್ಕೆ ನಾನು ಮೊದಲೇಕ ಅಂದ್ಕೊಂಡಿದ್ದೆ ಅಂದರೆ ಶನಿವಾರ ದಿವಸ ಬರ್ತಾರೆ, ಬಂದು ನಮಗೆ ಅಷ್ಟು ಬುದ್ಧಿ ಹೇಳ್ತಾರೆ. ಬಟ್ ಅವ್ರು ನಿಜ ಜೀವನದಾಗ ಅವ್ರದ್ದು ಲುಕ್ಕೇ ಬೇರೆ ಅದ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಬರ್ಬರ್ತಾ ನನ್ನ ವ್ಯೂ ಏನಿತ್ತು ಅದು ಫುಲ್ ಚೇಂಜ್ ಆಗೋಯ್ತು. ಯಾಕಂತಂತಂದರೆ ಅವ್ರು ಬರೋದೇ ಆ ಅಡುಗೆ ಮಾಡಿ ಹೋದ್ರು, ಬಂದು ಅಡುಗೆ ಮಾಡಿ ಹೋದಾಗ ಅದು ಪ್ರಸಂಗ ಅಂತೂ ನೆನೆಸ್ಕೊಳ್ಳಿಕ್ಕೆ ಬೇಕು. ಅವ್ರು ಅಡುಗೆ ಮಾಡಲೇ ಎತ್ತಿದ್ರು. ನೀವು ಹೇಳಿದ್ರಂತ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಇರಲಿ, ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಬೇಡ ಅಂತೇಳಿ ಹೋಗಿ ಅವ್ರು ಬರೇ ಕಾಡ್ತಿದ್ರಿ ಅಂತ. ಬರೇ ಕಾಡ್ತಿದ್ದೆ. ಆಮೇಲೆ ಅವ್ರು ನನ್ನ ಸಂಬಂಧ ಅಂತೇಳಿನೇ ಬೇರೆ ಎಲ್ಲ ಹಾಕಿ ಅದನ್ನ ಒಟ್ಟು ಆನಿಯನ್ ಗಾರ್ಲಿಕ್ ಯೂಸ್ ಮಾಡಲಾರ್ದೆ ರೋಸ್ಟ್ ಮಾಡಿ ಒಳ್ಳೆಯ ಅದ್ರ ಫ್ಲೇವರ್ ಕೊಟ್ಟು ಅದೆಲ್ಲ ಹಾಕಿಕೊಟ್ರು. ಆಮೇಲೆ ಅವರು ಇದನ್ನ ಇಟ್ಕೊಂಡಿದ್ದರು ರೀ,
ಏನಂತಾರೆ ಅದಕ್ಕೆ ಗೋಬಿ ಇಟ್ಕೊಂಡಿದ್ರು, ಗೋಬಿ ಮಂಚೂರಿ ಮಾಡ್ಲಿಕ್ಕತ್ತಿರೇನ್ರಿ ಅಂತ ನಾನು ಅವ್ರು ಕೇಳಿದೆ. ಅವಾಗ ಅವ್ರಿಗೆ ಇಷ್ಟು ತಲೆ ತಿಂದಿದ್ದೆ ಅಂತಂತಂದ್ರೆ ಅವರು ಇನ್ನೊಂದು ಸ್ವಲ್ಪ ಬಿಟ್ಟರೆ ಮಾಸ್ಕ್ ತೆಗೆದು ಬೈತಿದ್ರು ನನಗೆ. ಗ್ಯಾರಂಟಿ ನನಗೆ ಗೊತ್ತಿಲ್ಲ, ನಮ್ಮನೆ ದೇವ್ರ ಕತ್ತಿ. ಆ್ಯಕ್ಚುಲಿ ನಾ ಅಡುಗೆ ಮಾಡುವಾಗ ಹಿಂಗೆ ಆ್ಯಕ್ಚುಲಿ ಎಲ್ಲರೂ ಹೇಳ್ತಾರೆ ರೀ, ಚಲೋ ಅಡುಗೆ ಮಾಡು ಗಂಡನ ಕಟ್ಕೋಬಾರ್ದು ಅಂತ ಹೇಳಿ ಭಾರಿ ರುಚಿ ಅಡುಗೆ ಮಾಡ್ತಾರೆ. ನಾ ಇವ್ರಿಗೆ ಭೀಮಸೇನ್ ದೇವ್ರು ಅಂತ ಕರಿತೇನೆ, ಯಾಕಂದ್ರೆ ಭಾಳ ಚಂದ ಅಡುಗೆ ಮಾಡ್ತಾರೆ. ನಾನು ನಮ್ಮ ಅತ್ತೆಯವರು ಭಾಳ ಬ್ಯಾಸ ಆದಾಗೊಂದು ತಾವ ಅಡುಗೆ ಮನೆಗೆ ಹೊಕ್ಕು ಅಡುಗೆ ಮಾಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ಆದ್ರೆ ಇವ್ರಿಗೊಂದು 10 ಅಸಿಸ್ಟೆಂಟ್ಸ್ ಬೇಕು, ಯಾಕಂದ್ರೆ ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲ ನೀವು ಬಿಗ್ ಬಾಸ್ ಮನೆಯೊಳಗೂ ನೋಡಿರೋದಿಲ್ಲ. ಆಮೇಲೆ ಇನ್ನೊಂದು ಮಾತು ಸುದೀಪ್ ಸರ್ ಬಗ್ಗೆ ಹೇಳ್ಬೇಕಂತಂದ್ರೆ, ಅವತ್ತು ಅವ್ರು ಬಂದಾದ್ಮೇಲೆ ಅವ್ರು ಹಿಂಗೆ ಮಾಸ್ಕ್ ಹಾಕೊಂಡಿದ್ರು, ಕಡಿಕ್ ಅವ್ರದೊಂದು ರೆಗ್ಯುಲರ್ ಪೋಸ್ ಅದ ಹಿಂಗಂತ ಹೇಳಿ. ಸೊ ಅಷ್ಟೆಲ್ಲ ತಲೆ ತಿಂದಾದ್ಮೇಲೆ ಲಾಸ್ಟಿಗೆ ಸುದೀಪ್ ಸರ್ ಹಿಂಗಂದ್ರೆ, ಹಿಂಗಂದ್ಕೋ ನಾ ಅನ್ಕೊಂಡೆ ಭಾಳ ತಲೆ ತಿಂದೆ ಬಂದು ನಿನ್ನ ಸೈಡಿಗೆ ಕೂತ್ಕೊಳ್ಳು ಅಂತ, ಇಲ್ಲ ಅಂತಂದ್ರೆ ಇದ್ದದ್ದು ಸಿಗಂಗಿಲ್ಲ ಅಂತೇಳಿ ಅಲ್ಲಿ ಕೂತ್ಕೊಂಡೆ ನಾನು. ಸೊ ಹಿಂಗಾಗಿ ಅದು ಅದು ಮೋಸ್ಟ್ ಮೆಮೊರೇಬಲ್ ಮೂಮೆಂಟ್. ಆಮೇಲೆ ನಾನು ಯಾರನ್ನ ಭಾಳ ಮಿಸ್ಕೊಂಡು ಮಾಡ್ಕೋತೀನಿ ಅಂತಂತಂದ್ರೆ, ಮೊದಲಿಗೆ ನಮ್ಮ ಶಟ್ರು ನೀವಿ ಅವ್ರು ಚಂದ ನೀವೇ ಅಂಥೇಳಿ ಇಡೀ ಕರ್ನಾಟಕಕ್ಕೆ ಫೇಮಸ್ ಆಗ್ಯಾರ. ಬಟ್ ಶಟ್ರ್ ಬಗ್ಗೆ ಹೇಳಬೇಕು, ನೀವಿ ಬಗ್ಗೆ ಹೇಳಬೇಕು, ಆಮೇಲೆ ಎಲ್ಲರಕ್ಕಿಂತ ಮುಖ್ಯವಾಗಿ ನಮ್ಮ ಬಿಗ್ ಬಾಸಲ್ಲಿ ಭೇಟಿ ಅವರು ಎಸ್ ಬಾಯಿ. ಓಕೆ, ಅದು ಈ ವಿಷಯ ಬಗ್ಗೆ ಕೇಳಬೇಕು. ಅಲ್ಲಿ ಸಂಗೀತದ ಒಂದು ಪಯಣ ಶುರುವಾಯಿತು. ಅಫ್ಕೋರ್ಸ್ ಚಂದನ್ ಅವರಂತೂ ಡೌನ್ ಟು ಅರ್ತ್, ಅವರು ಆ ಒಂದು ಬಿಗ್ ಬಾಸ್ ಟ್ರೋಫಿ ತಗೊಳ್ಳಿಕ್ಕೆ ಅವರು 100% ಅರ್ಹರಾಗಿದ್ದರು. ಆ್ಯಂಡ್ ಅಣ್ಣ ಚಂದ್ರಣ್ಣ ನಿಮಗೆ ಕಂಗ್ರ್ಯಾಚುಲೇಷನ್ಸ್. ಜೊತೆಗೆ ಆ ಒಂದು ನೀವೇನು ಆ ಒಂದು ಡಬ್ಬಾ ತೊಗೊಂಡು ಅವ್ರು ಬಾರಿಸ್ತಿದ್ರು, ನೀವೆಲ್ಲ ಹಾಡು ಹಾಡ್ತಿದ್ರಲ್ಲ, ಫಸ್ಟ್ ಶುರುವಾಗಿದ್ದು ಒಬ್ಬೊಬ್ಬರ ಮೇಲೆ ಒಂದೊಂದು ಹಾಡನ್ನು ಹಾಡ್ತಿದ್ರು ಅವರು, ಫಸ್ಟ್ ನೀವ ಶುರು ಮಾಡಿದ್ರಿ ಅಂತ ಅಂತಂದ್ರು. ಅಂದ್ರೆ ಫಸ್ಟ್ ರಿಯಾಜ್ ಅವ್ರ ಮೇಲೆ ಹಾಡಿದ್ರಿ, ಆಮೇಲೆ ಮೇಘ ಅವ್ರ ಫಸ್ಟ್ ಅದನ್ನ ರಿಯಾಜ್ ಅವ್ರ ಮೇಲೆ ಸ್ಟಾರ್ಟ್ ಮಾಡಿದ್ದೆ. ಬಿಗ್ ಬಾಸ್ ಅಲ್ಲಿ ಭೇಟಿ ಆದ್ರೂ ರಿಯಾಜ್ ಭಾಯೆ, ಅಸ್ಸಲಾಮು ಅಲೈಕುಂ ರಿಯಾಜ್ ಭಾಯೆ, ಪ್ರೀತಿಗೂ ಸೈ ಸ್ನೇಹಕ್ಕೂ ಜೈ, ಪ್ರೀತಿಗೂ ಸೈ ಸ್ನೇಹಕ್ಕೂ ಜೈ, ಅರಿತು ನಡೆದು ಬಾಳೋಣಂದ ರಿಯಾಜ್ ಭಾಯಿ. ಇದು ರಿಯಾಜ್ ಭಾಯಿ ಮೇಲೆ ಮಾಡಿದೆ. ಆಮೇಲೆ ನೆಕ್ಸ್ಟ್ ಇದಾದ್ಮೇಲೆ ನಾನು ಮೇಘಾ ಅವ್ರ ಮೇಲೆ ಮಾಡಿದೆ. ಮೇಘಾ ಅವ್ರ ಮೇಲೆ ಅವ್ರು ಬಂದಾಗ ಒಂದು ಮಾತು ಹೇಳ್ತಾರೆ, ಡಬಲ್ ಈಸ್ ಹಿಯರ್ ಅಂತೇಳಿ ಹೇಳ್ತಾರೆ. ಸೊ ಅದನ್ನೇ ಇಟ್ಕೊಂಡು ನಾನು ಆಕೆಗೆ ಹಾಡು ಮಾಡಿಕೊಟ್ಟಿದ್ದೆ, ಡಬಲ್ ಡಬಲ್ ಇಟ್ಸ್ ಅ ಮೆಗಾ, ಡಬಲ್ 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 ಇಟ್ಸ್ ಅ ಮೆಗಾ ಡಿವೆಲ್, ಬಿಗ್ ಬಾಸ್ ಅಲಿ ಗಲಿ ಬಿಲ್ಲಿ ಮನಸ್ಸೆಲ್ಲ ಚಿಲ್ಲ ಬೆಲ್ಲಿ, ಬಿಗ್ ಬಾಸ್ ಅಲಿ ಗಲಿ ಬಿಲ್ಲಿ ಮನಸ್ಸೆಲ್ಲ ಚಿಲ ಪೆಲ್ಲೆ, ಡಬಲ್ ಡಬಲ್ ಇಟ್ಸ್ ಅ ಮೆಗಾ ಡಬಲ್ 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 ಇಟ್ಸ್ ಅ ಮೆಗಾ ಡಬಲ್. ಸೂಪರ್. ಆಮೇಲೆ ನಾನು ಬಿಗ್ ಬಾಸ್ ಮೇಲೆ ಹೊರಗೆ ಬಂದಮೇಲೆ ನನ್ನ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡ್ಲಿಕ್ಕಂಥೇಳಿ, ಆಮೇಲೆ ಬಿಗ್ ಬಾಸ್ ಅಂತಂದ್ರೆ ಹೆಂಗೆ ಅಂತ ಎಷ್ಟೋ ಜನ, ಯಾಕಂದ್ರೆ ಎಲ್ಲಿ ಹೊರಗೆ ಹೋಗ್ತೀವಿ ಬರ್ತೇವೆ ಎಲ್ಲರೂ ಕೇಳ್ತಾರೆ, ಏನು ರೀ ಬಿಗ್ ಬಾಸ್ ಹೆಂಗಿತ್ರಿ ಬಿಗ್ ಬಾಸ್ ಹೆಂಗಿತ್ರಿ ಅಂತ ಕೇಳ್ತಾರೆ. ಸೊ ಆ ಬಿಗ್ ಬಾಸ್ ಹೆಂಗಿತ್ತು ಅಂತ ಅನ್ನೋದು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಒಂದು ಹಾಡಿನ ಮೂಲಕ ಅವ್ರು ಎಲ್ಲರಿಗೂ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಈ ಹಾಡನ್ನು ನಾನು ಎಲ್ಲೂ ಹೇಳಿಲ್ಲ. ಸೊ ಇದೇ ಫಸ್ಟ್ ಟೈಮ್ ನಾನು ಫಸ್ಟ್ ನ್ಯೂಸ್ ಒಳಗೆ ನಾನು ಇದನ್ನು ಫಸ್ಟ್ ಟೈಮ್ ಹೇಳಿಕತ್ತೀನಿ. ಸೊ ಆ ಹಾಡು ಹೇಳ್ತೀನಿ. ಬಿಗ್ ಬಾಸ್ ಕೇಳಲೊಂದು ಆಟ ಇದಾದ ಮೇಲಿದೆ ಜೀವನದ ಓಟ, ಬಿಗ್ ಬಾಸ್ ಹೇಳಿದಂಗೆ ನೀನು ಮಾಡ್ಬೇಕು ಇಲ್ಲ ಬ್ಯಾಗು ಕಟ್ಟಿ ನಡಿಬೇಕು, ಬಿಗ್ ಬಾಸ್ ಕೇಳಲೊಂದು ಆಟ ಇದಾದ ಮೇಲಿದೆ ಜೀವನದ ಓಟ, ಬಿಗ್ ಬಾಸ್ ಇಲ್ಲಿ ಜನರ ಓಟು ಬೀಳ್ಬೇಕು ಅದಕ್ಕೆ ಟಾಸ್ಕು ನೀನು ಮಾಡ್ಬೇಕು, ಮನೆ ಮಂದಿ ಬಿಟ್ಟು ಇರಬೇಕು ಗೊತ್ತಿಲ್ಲದನ್ನು ಕರಿಬೇಕು, ಜನ ಕೊಡ್ತಾರೆ ನಿನಗೆ ಪ್ರೀತಿಯನ್ನು ನೀ ಇಟ್ಟುಕೊಂಡರೆ ಅದನ್ನ ಕಾಯಮ್ಮು ಅದು ಆಗುತ್ತದೆ ಜೀವನಕ್ಕೆ ಮಲಾಮು, ವಾರ ಮುಗಿದ ಮೇಲೆ ಕೊನೆಗೆ ಇದೆ ಕ್ಲಾಸ್ ಒಂದು ನಿನಗೆ ಹೇಳಬೇಕನ್ನಿಸ್ತು ನನಗೆ ಅದಕ್ಕೆ ಹೇಳಬೇಕನ್ನೋ ಕಡೆಗೆ ನೀವು ನೀವಾಗಿರಿ ಅಂತ ಹೇಳ್ತಾ ನಾನು ಹೇಳಿದ್ದನ್ನು 2 ನಿಮಿಷ ಕೂತ್ಕೊಂಡು ವಿಚಾರ ಮಾಡಿ ಅಂತ ಹೇಳ್ತಾ ನಿಮ್ಮತನವನ್ನು ನೀವು ಬಿಟ್ಕೊಡ್ಬೇಡ್ರಿ ಅಂತ ಹೇಳ್ತಾ ನಮ್ಮ ನಿಮ್ಮ ಪ್ರೀತಿಯ ಸುದೀಪ್ ಅಣ್ಣನಿಗೆ ಹ್ಯಾಟ್ಸ್ ಆಫ್. ಓಕೆ, ಡನ್. ಫಸ್ಟಿಗೆ ನಾನು ಹೇಳಿದೆ ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಬಂದದ ಅಂತ ಹೇಳಿ, ಒಂದಲ್ರಿ 108 ಕಂಪ್ಲೇಂಟ್ಸ್ ಅವ. ಯಾಕೆ ಕದ್ದು ತಿಂತಿದ್ರಿ ಹೇಳ್ರಿ. ಅಲ್ಲ, ಮನೆಯೊಳಗೆ ನಿಮಗೇನು ಕಮ್ಮಿ ಮಾಡಿದ್ದಿಲ್ಲ, ಹಾ ಹಾಲಿತ್ತು ಹಣ್ಣು ಬರ್ಫಿ ಅಲ್ಲಿ ಒಂದು ದಿವಸ ತಿನ್ನಲಾರ್ದವರು, ಅಲ್ಲಿ ಯಾಕೆ ನೀವು ಹಂಗೆ ಎಲ್ಲರೂ ಅಂತಾರೆ ಏ ಕದ್ದು ತಿಂತಾರೆ ಆಚಾರರು ಅಂಥೇಳಿ. ಅಲ್ಲ, ಬಿಗ್ ಬಾಸ್ ಅಂತಲೂ ಗೇಮ್ ಶೋ ಒಳಗೆ ಕದ್ದು ತಿಂತಾರೆ ಅಂತ ಹೇಳಿದರು. ಸೊ ಬಿಗ್ ಬಾಸ್ ಒಳಗೆ ಎಲ್ಲನೂ ತೋರಿಸ್ತಾರೆ, ವಿಚಾರ ಮಾಡಿರಿ. ಸಂಯುಕ್ತ ಹೆಗಡೆಯವರ ಹೊಡೆದಿದ್ದ ತೋರಿಸ್ತಾರಂತ, ಇನ್ನು ಕದ್ದು ತಿನ್ಸಿದ್ದು ತೋರಿಸ್ಲಾರ್ದ ಇರ್ತಾರೆ ಅದನ್ನೂ ತೋರಿಸ್ತಾರೆ. ಇಲ್ಲ, ಇಷ್ಟೆಲ್ಲ ಎಪಿಸೋಡ್ ಅದು 100 ದಿವಸದ ಎಪಿಸೋಡ್ ಅದು. 1.5 ಎಪಿಸೋಡ್ ಒಳಗೆ ಬೆಳಗ್ಗೆ 9:15 ನಾ ಏನೋ ಫ್ರಿಜ್ನಾಗಿಂದ ತೊಗೊಂಡೋಗಿ ಎಲ್ಲೋ ತಿಂದೆ, ಆಮೇಲೆ ಬೆಳಗ್ಗೆ 11 ಗಂಟೆ ಇವ್ರು ನನಗೆ ಬೈದು ಬೈದರು ಅಂತ ಎಲ್ಲರ ರೆಕಾರ್ಡ್ ಅದಾನ? ಇಲ್ಲ. ಮತ್ತೆ ಯಾವ ಬೇಸಸ್ ಮೇಲೆ ರೀ ನಾನು ಕತ್ತಿಂದೆ ಅಂತ ಹೇಳಿದ್ರಿ ನೀವು?
ಯಾಕೆ ಎಲ್ಲಾರು ಅಂದಿದ್ದಕ್ಕ ಸುಮ್ನಿದ್ರಿ? ಸುಮ್ನಿದ್ದೇವೆ ಅಂತಂದ್ ಮಾತ್ರಕ್ಕೆ ನಾವು ತಿಂದೇವೆ ಅಂತ ಅರ್ಥನ? ಗಾಂಧೀಜಿನೂ ಅಹಿಂಸಾ ಇಂದದ ಅವರು ಸುಮ್ಮಿದ್ರು. ಅವ್ರು ಸುಮ್ಮಿದ್ದದ್ ನೋಡೇ ಬ್ರಿಟಿಷರು ಹೆದರ್ತಿದ್ರು. ನಾನು ಆ ಮನೆಯೊಳಗೆ ನಾನು ಯಾವತ್ತಿದ್ರು ನಾನು ಏನು ಮಾಡಿದೆ ಅಂತಂದ್ರೆ, ನಾನು ಈ ಲೈನ್ ಒಳಗೆ ಇರ್ತೇನೆ. ನಮ್ಮ ಇನ್ನೊಂದು ಮಾತು ಹೇಳ್ತೇನೆ ನಿಮ್ಗೆ. ಈಗ ನಿಮ್ಮ ಮನೆಯೊಳಗೆ ನಿಮ್ಮ ತಮ್ಮನೋ ಅಥವಾ ಅಣ್ಣನೋ ಒಂದು ಫ್ರಿಜ್ ಒಳಗೆ ಕೈ ಹಾಕಿ ಏನೋ ತೊಗೊಂಡು ತಿಂತಾನೆ, ಅದನ್ನು ನೀವು ಕಳ್ತಾನ ಅಂತೀರಾ? ಮತ್ತು ಹಂಗಿದ್ರೆ ಅದು ಏನದು? ಬಿಗ್ ಬಾಸ್ ಮನಿ ಅದು. ಅಲ್ಲಿ ಆ ಬೇರೆ ಬೇರೆ ಫ್ರಿಜ್ ಕೊಟ್ಟಿದ್ದಿಲ್ಲ, ಎಲ್ಲರಿಗೂ ಒಂದೇ ಫ್ರಿಜ್ ಇತ್ತು, ಒಂದೇ ರೇಷನ್ ಕಳಿಸ್ತಿದ್ರು. ಹಾಂ, ಇಷ್ಟೆಲ್ಲ ಇರ್ತಿರ್ಬೇಕಾದ್ರೆ ನಾವು ಒಂದೇನೋ ಸಾಮಾನು ತೊಗೊಂಡು ತಿಂದ್ರೆ ಅದು ಕಳು ಅಂತ ಹೆಂಗೆ ಆಗ್ತದೆ ಅಂತ ನನಗೊಂದು ಪ್ರಶ್ನೆ ಅದು. ನಾನು ಎಲ್ಲರೂ ಅಂತಾರೆ, ನೀವು ಯಾಕೆ ರೀ ಅಲ್ಲಿ ಮಾತಾಡಲಿಲ್ಲ, ಇಲ್ಲಿ ಮಾತಾಡ್ಬೇಕಿತ್ರಿ ನೀವು? ಅಲ್ಲಿ ಮಾತಾಡ್ಬೇಕಿತ್ರಿ, ಖರೆ ಅದ. ಆದ್ರೆ ಕೆಲವೊಮ್ಮೆ ಅದನ್ನ ಹೇಳುದು ಸುದೀಪ್ ಸರ್ ಆಗ್ಲಿ ಮನಿ ಮಂದಿ ಆಗ್ಲಿ ಅದನ್ನ ನಗಸ್ಲಿಕ್ಕೆ ಹೇಳ್ತಿದ್ರು, ಕಾಡಿಸ್ಲಿಕ್ಕೆ ಹೇಳ್ತಿದ್ರು. ಸೊ ಅದನ್ನ ನಾನು ಹಂಗ ಸ್ವೀಕಾರ ಮಾಡೇನಿ ಪ್ರತಿ ಸತ ಅನ್ನೋದನ್ನ ಹೇಳಿದಾಗ. ನೋಡ್ರಿ ಎಪಿಸೋಡ್ ನೋಡ್ರಿ ಗೊತ್ತಾಗ್ತದೆ ನಾ ಯಾಕೆ ಅದನ್ನ ಹೇಳಿ, ನಿಮ್ಮ ಹತ್ರ ಪ್ರಮಾಣ್ಯ ಅದಲ್ಲ. ಆಮೇಲೆ ಇನ್ನು ಟಾಸ್ಕ್ ವಿಷಯಕ್ಕೆ ಬರೋಣ. ಟಾಸ್ಕ್ ಅಂದ್ರೆ ನಿಮ್ ನೋಡಿ ಹೆದರ್ಬಿಡ್ತೀನಿ, ಸ್ಪೆಷಲಿ ನೀವಿ. ಅಕ್ಕಿ ಪಾಪ, ನಾ ಆಕೆಗೆ ಸಕ್ಕರೆ ಗೊಂಬೆ ಅಂತಾನೆ ಕರಿತೀನಿ, ಬರೀ ಗೊಂಬೆ ಅಲ್ಲ ಸಕ್ಕರೆ ಗೊಂಬೆ. ಅದು ಎಲ್ಲಿಂದ ನೀವು ಕಚ್ಚಿ ತಿಂದರು ಸಕ್ಕರೆ ಸ್ವೀಟು ಭಾಳ ಇಷ್ಟ ಹುಡುಗಿ ಗೊಂಬಿನ ರೀ. ಅದಕ್ಕೆ ಖರೆ ಹೇಳ್ಬೇಕಂದ್ರೆ ಅಕ್ಕಿ ನಿಮ್ಮ ಹತ್ರ ಬರ್ಲಿಕ್ಕೆ ಅಕ್ಕಿನ ಅಂತಲ್ಲ, ಯಾರಾದರೂ ನೀವು ಟಾಸ್ಕ್ ಅಂತ ಬಂದರು ನೀವು ಫುಲ್ ಬಂದ್ಬಿಡ್ತಿದ್ರಲ್ಲ ಅದಕ್ಕೆ ಹೆದರ್ಬಿಡ್ತಿದ್ರು. ಒಂದೇ ಒಂದು ಮಾತು ಹೇಳ್ಬೇಕಂತಂದ್ರೆ, ಅಲ್ಲಿ ಮನೆಯೊಳಗೆ ಇದ್ದವ್ರಿಗೆ ಎಲ್ಲರಿಗೂ ಒಂದೊಂದು ಟ್ಯಾಲೆಂಟ್ ಇತ್ತು. ಶೆಟ್ರು ಬಂದು ಹಾಡಾಡ್ತಿದ್ರು, ಆಯ್ತಾ, ಹೊಸ ಹೊಸ ಹಾಡು ಹೇಳ್ತಿದ್ರು ನಮ್ದು. ಆಮೇಲೆ ಜೆ ಕೆ ಅವ್ರು ಬಂದು, ಅವ್ರು ಒಂದು ಹೀರೋ, ಪ್ರಾಕ್ಟಿಕಲಿನ ಹೀರೋ, ಅವ್ರನ್ನ ನೋಡಲಿಕ್ಕೆ ಜನ ಇಷ್ಟಪಡ್ತಾರೆ. ಆಮೇಲೆ ಇನ್ನು ಬೇರೆ ಬೇರೆ ಆ್ಯಕ್ಟರ್ಸ್ ನೋಡ್ಲಿಕ್ಕೆ ಇಷ್ಟಪಡ್ತಾರೆ. ನಾ ಒಬ್ಬ ಜನಸಾಮಾನ್ಯ, ನಂದು ಇರೋದು ಒಂದು ಡ್ರೆಸ್. ಆಮೇಲೆ ಅವ್ರು ಹಾಕೊಂಡು ಡ್ರೆಸ್ಸು ತೋರಿಸ್ಬೋದಾಗಿತ್ತು. ಓಕೆ, ಕಂಟಿನ್ಯೂಸ್ ಆಗೋ ಡ್ರೆಸ್ ನಂದು ಏನು ತೋರಿಸ್ತಾರೆ? ತಿರ್ಗಾ ಮುಗ, ಇದೊಂದು ಡ್ರೆಸ್ಸು, ಇದೊಂದು ಬಟ್ಟೆ, ಇದೊಂದು ಅಂಗಿ, ಇದೊಂದು ಶಲ್ಯ, ಇಷ್ಟು ಬಿಟ್ಟರೆ ಬೇರೆ ಏನೂ ಇರ್ತಿದ್ದಿಲ್ಲ. ಆಮೇಲೆ ಮಾತು ಎತ್ತಿದ್ರೆ ಹಿಂಗೆ ಪೂಜೆ ಮಾಡಿರಿ, ಹಂಗೆ ಮಾಡಿರಿ, ಹಿಂಗೆ ಮಾಡಿರಿ. ನೀವು ನಂಬುವುದಿಲ್ಲ, ಬಿಗ್ ಬಾಸ್ ಮನೆ ಒಳಗೆ ಸುದೀಪ್ ಸರ್ ಹೇಳ್ತಾರೆ, ಜೆ ಕೆ ಅವ್ರು ಹೇಳ್ತಾರೆ, ಶ್ರುತಿ ಅವ್ರು ಹೇಳ್ತಾರೆ, ಅನುಪಮ ಅವ್ರು ಹೇಳ್ತಾರೆ, ಶಟ್ರ್ ಹೇಳ್ತಾರೆ, ರಿಯಾಸ್ ಭಾಯ್ ಹೇಳ್ತಾರೆ, ಪ್ರತಿಯೊಬ್ಬರು ಹೇಳ್ತಾರೆ, ಏನು ಸಿ ಕೆ ಚಂದ್ರು ಸರ್ ಹೇಳ್ತಾರೆ, ಅವ್ರೇನು ಹೇಳ್ತಾರೆ ಅಂತಂತಂದರೆ, ಬಿಗ್ ಬಾಸ್ ಮನೆ ಒಳಗೂ 100 ದಿವಸದ ಕಾಲ ಇಷ್ಟು ಚಂದ ಪೂಜೆ ಆಗ್ಲಿಕ್ಕೆ ಸಾಧ್ಯದನ? ದಿವಸ ಬೆಳಗ್ಗೆ ದೇವಿಗೆ ಮಂಗಳಾರತಿ ಆಗ್ತಿತ್ತು, ಅಭಿಷೇಕ ಆಗ್ತಿತ್ತು, ನಾವೆಲ್ಲರೂ ನಿಂದಿರ್ತಿದ್ವಿ, ಸಂಕಲ್ಪ ಮಾಡ್ತಿದ್ವಿ, ಪೂಜೆ ಮಾಡ್ತಿದ್ವಿ. ಆಮೇಲೆ ನೀವು ನಂಬುವುದಿಲ್ಲ, ಯಾವುದೇ ಹಬ್ಬ ಹುಣ್ಣಿ ಬಂತು ಅಂತಂದ್ರೆ ತಪ್ಪದೆ ನಮ್ಮ ಕಡೆಯಿಂದ ನಾವು ಪುಷ್ಪಾರ್ಚನೆ ಮಾಡ್ತಿದ್ವಿ. ಆಮೇಲೆ ಶುಕ್ರವಾರಕ್ಕೊಮ್ಮೆ ಪ್ರಸಾದ ಮಾಡ್ತಿದ್ವಿ. ಶುಕ್ರವಾರಕ್ಕೊಂದ್ಸತ ನೀವು ಶುಕ್ರವಾರ ಬಂದ್ಬಿಟ್ರಿ ಅಂತಂದ್ರೆ ನೀವು ಬಿಗ್ ಬಾಸ್ ಮನೆಗೆ ಬಂದಿರಿ ಅಂತ ಅನಿಸ್ತಿದ್ದೇ ಇಲ್ಲ. ಯಾಕಂದ್ರೆ ಶುಕ್ರವಾರ ದಿವಸ ಏನಿಲ್ಲ ಅಂತಂದ್ರೆ 2 ತಾಸು ಪಾರಾಯಣ ಮಾಡ್ತಿದ್ದೆ ನಾನು. 2 ತಾಸು ವೇದದ ಪಾರಾಯಣ ಇರ್ತಿತ್ತು. ಪೂರ್ತಿ ಪಾರಾಯಣ ಅಂತ ತೋರಿಸ್ಲಿಕ್ಕೆ ಸಾಧ್ಯ, ಒಂದು 5 ನಿಮಿಷ 8 ನಿಮಿಷ ನಿಮಗೆ ತೋರಿಸ್ತಿದ್ರು ಅದನ್ನು. ಆದರೆ ನಾನು ಅದೇ ಹೇಳೋದು, ಬಿಗ್ ಬಾಸ್ ನೋಡಿದವ್ರು ಎಲ್ಲರಿಗೂ ನಾನು ಒಂದೇ ಮಾತು ಹೇಳಿಕ್ತೇನೆ, ಏನಂತಂದರೆ ಎಷ್ಟೊತ್ತು ನೋಡಿರಿ ಬಿಗ್ ಬಾಸ್ ನೀವು? 1 ತಾಸು ನೋಡಿರಿ. ಆದರೆ ಒಂದು ದಿವಸ ಅಂತಂದ್ರೆ 24 ತಾಸು ಇರ್ತದೆ. ಇನ್ನು 23 ತಾಸು ನೀವು ಯಾಕೆ ಆ ಬಿಗ್ ಬಾಸ್ ಮನೆ ಒಳಗೆ ಹಿಂಗೆ ನಡೆದಿರಬಾರ್ದು ಅಂತ ಊಹೆ ಮಾಡ್ಕೊಳ್ಳಿಲ್ಲ? ದಿವಸ 8 ಗಂಟೆ ಆಗೋದು ಕಾಯ್ತಿದ್ರಿ, 8 ರಿಂದ 9 ತನಕ ನೀವು 41 ತಾಸು ನೋಡ್ತಿದ್ರಿ. 1 ತಾಸು 1 ತಾಸು 10 ನಿಮಿಷ ನೀವು ನೋಡ್ತಿದ್ರಿ, ಅನ್ಕಟ್ ಅಂತ ಹೇಳಿ 1-2 ತಾಸು ನೋಡ್ತಿದ್ರಿ. ಆದ್ರೆ ಇದಿಷ್ಟು ಬಿಟ್ಟು ಇನ್ನು 22 ಅವರ್ 23 ಅವರ್ ಏನಾಗಿರ್ಬಹುದು, ಹೆಂಗೆ ಹೆಂಗೆ ಇರ್ತಿದ್ರು ಇವರು ಅಂತನ್ನೋದು ಒಂದು ಭಾಗ ನೀವು ವಿಚಾರ ಮಾಡಿದ್ರಿ ಅಂತಂತಂದ್ರೆ, ಅಲ್ಲಿ ಎಲ್ಲರೂ ಒಳ್ಳೆ ತನಕ್ಕೂ ನಿಮ್ಗೆ ಉತ್ತರ ಸಿಕ್ಬಿಡ್ತದೆ. ಅಲ್ಲಿ 100 ದಿವಸದ ಕಾಲ ಇರುವುದು ಬಹಳ ಕಠಿಣ. ಆಮೇಲೆ ನಾನು ಒಂದೇ ಮಾತು ಹೇಳ್ತೀನಿ, ನಾನು ಎಲ್ಲೋ ಒಂದು ಕಡೆಗೆ ತಪ್ಪಿದ್ದೆ ಅಂತಂದ್ರೆ, ತಪ್ಪು ಮಾಡೇನಿ ಅಂತಂತಂದ್ರೆ, ಯಾವ ಕರ್ನಾಟಕ ಜನತೆ ಕೂಡ ನನ್ನನ್ನು 100 ದಿನಗಳ ಕಾಲ ಇಡ್ತಿದ್ದಿಲ್ಲ. ಇದು ಫಸ್ಟ್ ನೀವು ತಿಳ್ಕೊಂಬಿಡ್ರಿ. ಸೊ ಆ 100 ದಿವಸ ಇಟ್ಟಾರ ಅಂತಂತಂದ್ರೆ ಇದಕ್ಕೆಲ್ಲದಕ್ಕೂ ಒಂದು ಉತ್ತರ ಅದ ಅಂತ ಎಷ್ಟೋ ಜನ ಅನ್ಕೊಂಡ್ಬಿಟ್ಟಿದ್ರು. ಶಟ್ರ್ ಬಾಜುಕ್ಕೆ ಫೈನಲಿಗೆ ರನ್ನರ್ಸ್ ಅಪ್ಪಿಗೆ ಸಮೀರ್ ಆಚಾರ್ಯ ಇರ್ಬೋದು ಅಂಥೇಳಿ. ಸೊ ಆ ಫೈನಲ್ 5 ಒಳಗೆ ನನಗಿದ್ದವನ್ನ ಒಂದು ಸ್ವಲ್ಪ ಜಾಸ್ತಿ ಅವ್ರನ್ನ ಪ್ರೀತಿ ಮಾಡಿದ್ದಕ್ಕೆ ನಾ ಎಲ್ಲೋ ಒಂದು ಕಡೆ ಕಳ್ಕೊಂಡೆ. ಬಟ್ ನಾ ಕಳ್ಕೊಂಡೆ ಅಂತ ಹೇಳಿಕ್ ಇಷ್ಟಪಡೋದಿಲ್ಲ, ಕಿಂತು ಬಿಗ್ ಬಾಸ್ ಮನಿಯಿಂದ ಮೇಲೆ ನಾನು ಪಡ್ಕೊಂಡಿದ್ದೇ ಜಾಸ್ತಿ ಅದ. ಸೊ ಹಿಂಗಾಗಿ ಅದು 100 ದಿವಸ ಇರುವುದು ಅಂತ ಅನ್ನೋದ್ರಿಂದ ಗೊತ್ತಾಗ್ಬಿಡ್ತದೆ ಇವರು ತಪ್ಪು ಎಷ್ಟು ಕಡಿಮೆ ಇದೆ ಅಂತ. ತಪ್ಪೇ ಇಲ್ಲ ಅಂತ ಹೇಳ್ತಿಲ್ಲ, ತಪ್ಪು ಎಷ್ಟು ಕಡಿಮೆ ಇದೆ ಅಂತ. ಆಮೇಲೆ ನಾನು ಮನುಷ್ಯನೇ, ನನ್ನ ಕಡೆಯಿಂದ ತಪ್ಪಾಗಲಿಲ್ಲ ಅಂತ. ನನಗೆ ಮಾತ್ರ 100% ಖುಷಿ ಅದ, ಯಾಕಂದ್ರೆ ನೀವು 100 ಡೇಸ್ ಇದ್ರಿ. ಸೆಂಚುರಿ ಸಚಿನ್ ಹೆಂಗೆ ಸೆಂಚುರಿ ಹೊಡೆದ ಖುಷಿ ಆಗ್ತಿತ್ತು, ನನಗೂ ಅಷ್ಟೇ ಖುಷಿ ಆಯಿತು. ಎಲ್ಲ ಒಂಚೂರು ಗೆಲ್ಲುವ ಒಂದು ಮೆಟ್ಲು ಕೆಳಗಿದ್ರೆ ಅನ್ನೋ ಒಂಚೂರು ನೋವದ ಇರಲಿ, ನೋ ಪ್ರಾಬ್ಲಮ್. ಇಡೀ ಕರ್ನಾಟಕದ ಜನ, ಫಸ್ಟ್ ನ್ಯೂಸಿನ ವೀಕ್ಷಕರು ಎಲ್ಲರೂ ನಿಮ್ಮನ್ನು ಇಷ್ಟಪಟ್ಟಾರ. ಸೊ ಅದ್ರ ಜೊತೆಗೆ ಈಗ ನಿಮ್ಮ ಟಾಸ್ಕಿನ ಬಗ್ಗೆನೇ ಮಾತಾಡಬೇಕಿತ್ತು. ನಂಗೆ ಸುದೀಪ್ ಸರ್ ಒಂದು ಸತಿ ಫ್ಯಾಮಿಲಿ ಇಂಟ್ರಾಕ್ಷನ್ ಮಾಡುವಾಗ ಕೇಳಿದ್ರು, ಆಚಾರ ಹೆಂಗಿದ್ದಾರೆ ರೀ ಅಂತ ಕೇಳಿದ್ರು, ಅವರು ಇಲ್ಲಿ ಹೆಂಗಿದ್ದಾರೆ ಹಂಗೆ ಇದ್ದಾರೆ ರೀ, ಅವ್ರ ಜಗಳನ ಗುರ್ತಿಲ್ಲ ಆದ್ರೆ ಜಗಳ ಮಾಡ್ಲಿಕ್ಕತ್ತಾರಲ್ಲ ಅಂದ್ಕೊಳ್ಳಿ, ಎಲ್ಲರದ್ದು ಕಂಪ್ಲೇಂಟ್ ಅದ, ಏನು ಜಗಳ ಆಡ್ತಾರ ರೀ ಅವರು ಅಂತ ಹೇಳಿ. ಒಂದು ಮಾತು ಹೇಳಿರಿ, ಟಾಸ್ಕ್ ಅಂತ ಹೇಳಿ ಬಂತು ಅಂತಂತಂದ್ರೆ ನನ್ನ ಎಲ್ಲ ಸ್ವಭಾವವನ್ನು ಮರೆತು ನಾನನ್ನು ಸಮರ್ಪಿಸ್ಕೋತಿದ್ದೆ. ನೀವು ನೋಡಿರ್ಬೇಕಿದ್ರೆ ಮನೆ ಒಳಗೆ 100 ಮಾತು ಮಾತಾಡ್ಯಾರ, ನಾನು ಎಲ್ಲೂ ಟ್ರಿಗರ್ ಆಗಿಲ್ಲ, ಎಲ್ಲೂ ಜಗಳಾಡಿಲ್ಲ. ಅಲ್ಲಿ ಪ್ರತಿ ಸತಿನೂ ಮನೆ ಒಳಗಿದ್ದಾಗ ನಾನು ಕಣ್ಣೀರು ಸುರಿಸೇನಿ, ಅವ್ರು ಏನು ಯಾರ್ಯಾರು ಏನೇನಂದಾರೆ ಅದಕ್ಕೆ ಹೂ ಅಂದೇನಿ, ಅಡ್ಜಸ್ಟ್ ಆಗೇನಿ ಇದ್ದೇನೆ.
ಬಟ್ ಟಾಸ್ಕ್ ಅಂತ ಬಂತಂತಂದ್ರೆ ಒಂದ ಒಂದ ಡೈಲಾಗ್ ನಂದು, ಯಾರ ಅಪ್ಪು ಬಂದರೂ ಕೇಳಂಗಿಲ್ಲ ಅಷ್ಟ, ಬೇರೆ ಏನೂ ಇಲ್ಲ. ಆಮೇಲೆ ಇನ್ನೊಂದು ಹೇಳಬೇಕು, ನಿಮಗೆ ಲೆಟ್ರ್ ಬರ್ದು ಕಳಿಸಿದ್ದೆ, ನಿಮ್ಗೆ ಕೈ ಸಿಗಲಿಲ್ಲ, ನನಗೂ ಬೇಸರ ಆಯ್ತು, ನೀವು ಹೋಗಿ ಸ್ವಿಮ್ಮಿಂಗ್ ಪೂಲ್ ಒಳಗೆ ಜಂಪ್ ಮಾಡಿದ್ರಿ, ಅದ್ರೊಳಗೆ ಒಂದು ಬರೆದಿದ್ದೆ ಏನಂತಂದ್ರೆ, ಸ್ಟಾರ್ ಆದ್ರಿ ನನಗೆ ನೀವು, ಫ್ಯಾನ್ ಆದೆ ನಿಮಗೆ ನಾನು ಅಂತ ಹೇಳಿ. ಸೊ ನೀವು ದೊಡ್ಡ ಸೆಲೆಬ್ರಿಟಿ ಆಗಿಬಿಟ್ಟಿರಿ, ಈಗ ಮುಂದಿನ ಒಂದು ನಿಮ್ಮ ಜೀವನ? ನಾನು ಇದಕ್ಕೊಂದು ಉತ್ತರ ಹೇಳ್ತೇನೆ. ಪ್ಲ್ಯಾನ್ಸ್ ಏನು? ಹಾಂ, ಎಲ್ಲ ಬಿಗ್ ಬಾಸ್ ಮುಗಿದ್ಮೇಲೆ ಸ್ಟೇಜ್ ಮೇಲೆ ಸುದೀಪ್ ಸರ್ ಹೆಂಡತಿ ಬಂದರು, ಬಂದ ಕೂಡ ನಾನು ಅವ್ರಿಗೆ ಹೇಳಿದೆ, ಏ ಏನು ರೀ ನೀವು ಎಷ್ಟು ಸರಳ ಇದ್ದಿರಲ್ಲ, ಎಷ್ಟು ಸಿಂಪ್ಲಿಸಿಟಿ ಅದ ನಿಮ್ಮಲ್ಲಿ ಅಂತಂದೆ. ಆವಾಗ ಅವ್ರು ಒಂದೇ ಒಂದು ಮಾತು ಹೇಳಿದರು, ಐ ಆಮ್ ಅ ಕಾಮನ್ ಮ್ಯಾನ್ ಅಂತ ಹೇಳಿದರು. ಅಂದರೆ ನಾನು ಕೂಡ ಮಾತಾಡುವಂಥ ಮಾತದು ಅದೇ. ನಾನು ಅದಕ್ಕೆ ಹೇಳಲಿಕ್ಕೆ ಇಷ್ಟಪಡೋದು ಏನಂತಂತಂದರೆ, ನಾನು ಸೆಲೆಬ್ರಿಟಿ ಅಂಥೇಳಿ ನನ್ನನ್ನು ನಾನು ಯಾವತ್ತಿಗೂ ಅಂದ್ಕೊಂಡಿಲ್ಲ, ಇವತ್ತು ನಾನು ಅಂದ್ಕೊಳ್ಳೋದಿಲ್ಲ. ನನ್ನನ್ನು ನೋಡಿ ಸಂತೋಷ ಪಡೋರು ಇದ್ದಾರಂತ ಹೇಳ್ರಿ ನಾನು ಅದನ್ನು ಒಪ್ಕೋತೀನಿ, ನನ್ನನ್ನು ನೋಡಿ ನನಗೆ ಪ್ರೀತಿ ವಿಶ್ವಾಸ ಕೊಡೋರು ಇದ್ದಾರಂತ ಹೇಳಿ ಅಂಥ ಜನ ಜಾಸ್ತಿ ಇದ್ದಾರಂತ ಹೇಳ್ರಿ ಕೊಡ್ತೀನಿ. ನಾನು ಸೆಲೆಬ್ರಿಟಿ ಅಲ್ಲ, ಕಿಂತು ಅವ್ರು ಸೆಲೆಬ್ರಿಟಿ. ಯಾಕಂತಂದ್ರೆ ನನ್ನನ್ನು ನೋಡಿ ಅಲ್ಲ ಅಲ್ಲಲ್ಲ ನನ್ನನ್ನು ನೋಡಿ ಅವ್ರು ಸೆಲೆಬ್ರೇಟ್ ಮಾಡ್ತಾರೆ. ಸೊ ಹಿಂಗಾಗಿ ಸೆಲೆಬ್ರಿಟಿ ಅವ್ರು ಹೊರತು ನಾನಲ್ಲ. ಖರೆ, ನೂರು ಪಟ್ಟು ಸತ್ಯ ಅದು. ಇನ್ನು ಈಗ ನಿಮಗೇನಾರ ಫಿಲ್ಮ್ ಆಫರ್ ಬಂದ್ವೇನು ಅಥವಾ ಮುಂದೆ ಏನು ಪ್ರಾಜೆಕ್ಟ್ಸ್ ನಿಮ್ದೆಲ್ಲ ಅಂತ ಹೇಳಿ ನಮ್ಮ ನ್ಯೂಸ್ ವೀಕ್ಷಕರು ಕಾಯ್ಲಿಕತ್ತಾರೆ. ನಾನು ಎಲ್ಲಿ ನೋಡ್ಬೇಕು ನಾವು ಬಿಗ್ ಬಾಸ್ ಮುಗಿತಲ್ಲ, ಇನ್ನು ಆಚಾರನ ಎಲ್ಲಿ ನೋಡೋಣ ಅಂತ ಹೇಳಿ? ನನಗೆ ಇನ್ನು ಮುಂದೆ ನನ್ನ ವೇದಿಕೆ ಸಿದ್ಧ ಆಗ್ಲಿಕತ್ತದೆ. ನಾನು ಬಹಳಷ್ಟು ಪ್ರಾಜೆಕ್ಟ್ಗಳಿಗೆ ನಾನು ಆಲ್ರೆಡಿ ನಾನು ಕೈ ಹಾಕೀನಿ. ಅದರೊಳಗೆ ಎಲ್ಲರಿಗಿಂತ ಮುಖ್ಯವಾಗಿ ನಾನು ಅಲ್ಲಿ ಹೋಗಿದ್ದು ಒಂದು ಉದ್ದೇಶ ಇತ್ತು, ಮಹದಾಯಿ ಹೋರಾಟ. ಇಲ್ಲಿ ಕಂಟಿನ್ಯೂಸ್ 3 ತಿಂಗಳು ನಾನು ಒಳಗಿದ್ದೆ, ಅದ್ರ ಬಗ್ಗೆ ಭಾಳ ಹೇಳಿದೆ. ಬಟ್ ಎಲ್ಲೋ ಒಂದು ಕಡೆಗೆ ಅದು ಮರೆ ಆಗೋಯಿತು, ಅದು ಸಂಪೂರ್ಣ ಪ್ರಮಾಣದೊಳಗೆ ನಾ ಬರಲಿಲ್ಲ. ಬಟ್ ನಾನು ಇಲ್ಲಿಂದ ಮುಗಿದ್ಮೇಲೆ ನನ್ನ ಫಸ್ಟ್ ಪ್ರಾಜೆಕ್ಟ್ ಇದ್ದಿದ್ದೆ ನರೇಂದ್ರ ಮೋದಿ ಅವ್ರಿಗೆ ಭೇಟಿ ಆಗಬೇಕು, ಪರ್ಸ್ನಲಿ ಭೇಟಿ ಆಗಬೇಕು. ಈಗ ಒಂದು ಬಿಗ್ ಬಾಸ್ ಅಂತನೋ ಟೈಟಲ್ ಕೂಡ ನನ್ನ ಜೊತೆಗದ, ಅದಕ್ಕಿಂತ ಮುಖ್ಯವಾಗಿ ಕರ್ನಾಟಕ ಜನತೆ ಪ್ರೀತಿ ವಿಶ್ವಾಸ ಇದೆ, ಕನ್ನಡಿಗರ ಪ್ರೀತಿ ವಿಶ್ವಾಸ ಇದೆ. ಸೊ ಆ ಪ್ರೀತಿ ವಿಶ್ವಾಸ ತೆಗೆದುಕೊಂಡು ಒಂದು ಸತಿ ಹೋಗಿ ನರೇಂದ್ರ ಮೋದಿ ಅವ್ರಿಗೆ ಭೇಟಿಯಾಗಿ, ನೀವು ಯಾಕೆ ನಿರ್ಣಯ ತೊಗೊಳ್ರಾಗಿರಿ, ಇದ್ರ ಬಗ್ಗೆ ಒಂದು ಸ್ವಲ್ಪ ಅವ್ರ ಜೊತೆ ಮಾತಾಡಿ ಕಳಕಳಿಯಿಂದ ನಾನು ಅವರಲ್ಲಿ ಕೇಳಿಕೊಂಡು ಅದನ್ನು ಹೆಂಗಾರ ಮಾಡಿ ನೆಕ್ಸ್ಟ್ ಸೀಸನ್ ಬಿಗ್ ಬಾಸ್ ಸ್ಟಾರ್ಟ್ ಆಗೋದ್ರ ಒಳಗಾಗ್ಯಾರ ಮಿನಿಮಮ್ ಆ ಮಹದಾಯಿ ಹುಬ್ಬಳ್ಳಿಗೆ ಬಂದಿರಬೇಕು, ಉತ್ತರ ಕರ್ನಾಟಕಕ್ಕೆ ಬಂದಿರಬೇಕು ಅಂತನೋದು ನನ್ನ ಪ್ರಯತ್ನದ. ನಾನು ಅದಕ್ಕೋಸ್ಕರನೇ ಕಷ್ಟಪಡ್ತೀನಿ. ಆಮೇಲೆ ಇನ್ನೊಂದು ನನ್ನ ಪ್ರಾಜೆಕ್ಟ್ ಅದ ವಿದ್ಯಾಕ್ರಾಂತಿ ಬಗ್ಗೆ ನಾನು ಯಾವಾಗಿದ್ರು ಹೇಳ್ತಿದ್ದೆ, ಕರ್ನಾಟಕದಲ್ಲಿದೆ ತೇಜಸ್ಸು, ಬೇಕಿದೆ ಹೊಸದೊಂದು ಹುಮ್ಮಸ್ಸು, ಜನ ಕೊಟ್ಟರೆ ಅದಕ್ಕೆ ಆಯಸ್ಸು, ವಿದ್ಯಾಕ್ರಾಂತಿಗೆ ಯಶಸ್ಸು. ಟೈಪ್ ಮಾಡಿ ವೋಟ್ ಮಾಡಿ, ವಿದ್ಯಾಕ್ರಾಂತಿಗೆ ಸಪೋರ್ಟ್ ಮಾಡಿ. ಸೊ ಈ ಹಾಡು ನಾನು ಮಾಡಿದ್ದೆ, ಬಟ್ ಈ ಹಾಡು ಎಲ್ಲೂ ಬರಲಿಲ್ಲ, ಯಾಕಂದರೆ ಇದರೊಳಗೆ ಟೈಪ್ ಮಾಡಿ ವೋಟ್ ಮಾಡಿ ಅಂತನೋದಿತ್ತು. ಸೊ ಹಿಂಗಾಗಿ ಇದು ಎಲ್ಲೂ ಬರಲಿಲ್ಲ ಆ ಕಾರ್ಯಕ್ರಮದೊಳಗೆ. ಸೊ ಅದನ್ನು ನಾನು ಜನರಿಗೆ ನಾನು ಕೇಳ್ಕೊಂಡಿದ್ದಷ್ಟೇ. ನಾನು ಎಲ್ರಿಗೂ ಹೇಳ್ತಿದ್ದೆ, ನಿಮ್ಮ ಫೇವ್ರೇಟ್ಸ್ ಅವಶ್ಯವಾಗಿ ಇದ್ದೇ ಇದ್ದಾರೆ, ನಾನು ನಿಮ್ಮ ಫೇವ್ರೇಟ್ ಆಗದೇ ಇರ್ಬೋದು, ಬಟ್ ನನ್ನ ಫೇವ್ರೇಟಿಸಮ್ ಅಂತನ್ನೋದು ಒಂದು ಬಿಟ್ಟು, ಜಾತಿ ಮತ ಪಂಥ ಭಾಗದ ಭಾವ ಎಲ್ಲವನ್ನು ಸೈಡಿಗಿಟ್ಟು ನೀವು ನನ್ನ ಉದ್ದೇಶವನ್ನು ನೋಡ್ಕೊಂಡು ದಯವಿಟ್ಟು ವೋಟ್ ಮಾಡಿರಿ ಅಂಥೇಳಿ, ನಾನು ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡಿರಿ ಅಂಥೇಳಿ, ಪ್ರೋತ್ಸಾಹ ಕೊಡಿರಿ ಅಂಥೇಳಿ ನಾನು ಪ್ರತಿಯೊಬ್ಬರಿಗೂ ನಾನು ಕೇಳೀನಿ, ಪ್ರತಿ ದಿವಸ ಕೇಳೀನಿ, ಪ್ರತಿ ಕ್ಷಣನೂ ಕೇಳೀನಿ. ಸೊ ಅದಕ್ಕೆ ನನಗೆ 100 ದಿನಗಳ ಕಾಲ ಇರಲಿಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಸೊ ನಾನು ಇಲ್ಲಿಂದ ಹೊರಗೋದ್ಮೇಲೆ ನನ್ನ ಪ್ರಾಜೆಕ್ಟ್ ಲಕ್ಷ್ಮೀಶ್ ಎಜುಕೇಷನ್ ಸೊಸೈಟಿ ಅಂಥೇಳಿ ಹುಬ್ಬಳ್ಳಿಯಲ್ಲಿದೆ. ಸೊ ಆ ವಿದ್ಯಾಕ್ರಾಂತಿಯಿಂದ ನಾನು ಇಷ್ಟೇ ಮಾಡಬೇಕಂತ ಅಂದ್ಕೊಂಡಿನಿ. ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನುಷ್ಯನ ಜೀವನದೊಳಗೆ ಊಟ ಕೊಟ್ವಿ ಅಂತಂದ್ರೆ ಒಂದು ಹೊತ್ತಾಗ್ತದೆ, ಅರ್ಬಿ ಕೊಟ್ವಿ ಅಂತಂದ್ರೆ 1 ತಿಂಗಳು 2 ತಿಂಗಳಾಗ್ತದೆ, ಅದೇ ನಾವು ಒಳ್ಳೆ ವಿದ್ಯೆಯನ್ನು ಕೊಟ್ವಿ ಅಂತಂತಂದ್ರೆ ಅವನು ಇಡೀ ಜೀವನಕ್ಕಾಗ್ತದೆ. ಬರೀ ಅವನ ಜೀವನಕ್ಕಷ್ಟೇ ಅಲ್ಲ, ಅದರಿಂದ ಇಡೀ ದೇಶದ ಭವಿಷ್ಯನೇ ಪರಿವರ್ತನೆ ಆಗ್ತದೆ. ಸೊ ಒಂದು ನೀವು ಊಟೊಳಗೆ ಒಂದು ವಿಡಿಯೋ ನೋಡ್ಬೋದು, ರಿಯಾಲಿಟಿ ಚೆಕ್ ಅಂಥೇಳಿ. ಸೊ ಎಲ್ಲೋ ಒಂದು ಕಡೆಗೆ ಒಂದು ನಾನು ಟ್ರಾಲ್ ನೋಡಿದ್ದೆ, ಆ ಟ್ರಾಲ್ ಒಳಗೆ ಬರೆದಿದ್ರು, ಹಿ ಮೇ ಬಿ ಚೈಲ್ಡಿಶ್, ಹಿ ವಾಸ್ ಚೈಲ್ಡಿಸ್ ಬಟ್ ನಾಟ್ ಸೆಲ್ಫಿಶ್ ಅಂಥೇಳಿ. ಸೊ ಆ ಟ್ರಾಲ್ ಒಳಗೆ ನಾನು ಫೋಟೋ ಹಾಕಿ ಅಲ್ಲಿ ಬ್ಯಾಲ್ ಬರೆದಿದ್ದು, ಹಿ ಮೇ ಬಿ ಹಿ ಈಸ್ ಚೈಲ್ಡಿಶ್ ಬಟ್ ನಾಟ್ ಸೆಲ್ಫಿಶ್ ಅಂಥೇಳಿ. ಸೊ ನಾನು ಅಲ್ಲಿದ್ದಾಗ ಒಂದು ಸಣ್ಣ ಹುಡುಗನ ಥರ ಯಾಕೆ ಬಿಹೇವ್ ಮಾಡಿದೆ ಅಂತಲೂ ಎಷ್ಟೋ ಜನ ಪ್ರಶ್ನೆ ಮಾಡ್ತಾರೆ. ಆ ವಿಷಯದ ಬಗ್ಗೆ ನಾನು ಹೇಳಬೇಕು, ಎಲ್ಲರಿಗೂ ಅವ್ರವ್ರ ಗಂಡನ ಒಂದು ಬಾಲ್ಯದ ಜೀವನವನ್ನು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಅವ್ಳು ಮದುವೆ ಆದ ಕೂಡಲೇ ಎಲ್ಲ ಶುರು ಆಗ್ತದೆ. ಸೊ ಅಂಥದ್ರೊಳಗೆ ನಾನು ಪರ್ಸ್ನಲಿ ಹೇಳಬೇಕು ಅಂತಂದ್ರೆ, ನೀವು ಇಷ್ಟಲ್ಲಿ ಮಗುವಿನ ಥರ ಆಟ ಆಡ್ತಿದ್ರಿ ಅಂತಂದ್ರೆ, ನಾನು ಅಮ್ಮ ಕೂತು ಹೇಳ್ತಿದ್ವಿ, ಅಯ್ಯೋ ಆಟ ಶುರು ಆತೀನಪ್ಪ ಏನಪ್ಪ ನಾವು ಹೆದರ್ಕೊಂಡಿದ್ವಿ ಸಣ್ಣ ಹುಡುಗರಿಗೆ. ನಾವು ಈಗ ನಮ್ಮ ಶಾಲೆಯೊಳಗೆ ನಮ್ಮ ಮಕ್ಕಳಿಂದ ಎದಕ್ಕರ ಸ್ಪೋರ್ಟ್ಸ್ ಗೀಟ್ಸ್ ಎದಕ್ಕರ ಕಳಿಸಿದ್ವಿ ಅಂದ್ರೆ ನಾವು ಹೆಂಗೆ ಕುತೂಹಲದಿಂದ ಕೈ ಹಿಂಗೆಲ್ಲ ಮಾಡ್ಕೊಂಡು ಕೂರ್ತಿದ್ರ ಹಂಗೆ. ನಾನು ಖರೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಬಿಗ್ ಬಾಸಿಗೆ, ನಿಮ್ಮಲ್ಲಿರುವಂಥ ಒಂದು ಮಗು ಅಲ್ಲಿ ಹೋಗಿ ಆಟ ಆಡ್ತಿತ್ತು ಅಂತ ಹೇಳಿ, ಬಟ್ ಆಮೇಲೆ ಹೊರಗೆ ಬಂದಿ ನೀವು ಹಂಗೆ ಇರ್ತೀರಿ ಅನ್ಕೊಂಡು ಮತ್ತೆ ಆ್ಯಸ್ ಯೂಶ್ವಲ್ ಆಚಾರ ಆಗ್ಬಿಟ್ಟ. ಇಲ್ಲ ಅಂದ್ರೆ ಒಂದೊಂದು ಮಾತು ಹೇಳ್ಬೇಕಂತಂತಂದ್ರೆ, ಸಾಮಾನ್ಯವಾಗಿ ಆಟ ಅಂತ ಅನ್ನೋದೇ ಹಂಗೆ ಮನುಷ್ಯನನ್ನು ಒಂದು ಮಗು ಮಾಡಿಬಿಡ್ತದೆ. ಆಮೇಲೆ ಆ ಮನೆ ಒಳಗೆ ನಾನು ಒಂದು ಮಗು ಥರ ಇರಲಿಕ್ಕೇ ಇಷ್ಟಪಡ್ತೀನಿ. ಯಾಕಂತಂದ್ರೆ ಮಗು ಥರ ಇದ್ವಿ ಅಂತಂದರೆ ಮಗುವಿಗೆ ಯಾರು ಏನೇ ಅಂದರೂ ಕೂಡ ಫರಕ್ ಬೀಳುವುದಿಲ್ಲ.
ಅದು ಒಂದು ಎರಡು ನಿಮಿಷ ಸಿಟ್ಟಿ ಕೇಳ್ಬೋದು, ಮತ್ತೆ ಹೊಳ್ಳಿ ಹೋಗಿ ಕುಡ್ಕೋತದೆ. ಅದಕ್ಕೇನು ಆಟ ಆಡಬೇಕು, ಎಲ್ಲರ ಜೊತೆ ನಕ್ಕೋತಿರಬೇಕು, ಯಾರು ನನ್ನ ನಗಿಸ್ತಿರ್ತಾರೆ ಅವ್ರ ಹತ್ತಿರ ಇರಬೇಕು ಅಂತ ಅನ್ನೋದೇ ತಲೆ ಒಳಗಿರ್ತಿತ್ತು. ಅದಕ್ಕೆ ನೀವು ಜೆ ಕೆ ಅವರು ಶನಿವಾರ ದಿವಸ ಒಂದು ಮಾತು ಹೇಳಿದ್ರು, ಏ ಇಲ್ಲ ನಾನು ನಿಮ್ಮನ್ನು ಮಾತಾಡಿಸೋದೇ ಇಲ್ಲ, ನಮ್ಮ ನಿಮ್ಮ ಇಂಥವ್ರು ನಾನು ಭೇಟಿಯಾಗೋದೇ ಇಲ್ಲ ಅಂತ ಹೇಳಿದ್ರು. ಬಟ್ ಅದಾದ ಕೂಡಲೇ ಇಂಟರ್ವ್ಯೂ ಒಳಗೆ ನಾ ಜೆ ಕೆ ಅವ್ರ ಜೊತೆ ಮಾತಾಡಿದೆ. ಯಾಕ್ರಿ ಸರ್ ಅಂತ, ನಾವು ಏನು ಮಾಡೇವು ನಿಮಗೆ? ಇದು ಮಗುವಿನ ಒಂದು ಸ್ವಭಾವ. ಸೊ ಈ ಸ್ವಭಾವ ನನ್ನಲ್ಲಿ ಅದ, ನಾ ಅದನ್ನು ಹಿಂಗೆ ಇಟ್ಕೊಳ್ತೀನಿ, ಹಾಗೆ ರೂಢಿಸ್ಕೊಳ್ತೀನಿ, ಹಾಗೆ ಬೆಳೆಸ್ಕೊಳ್ತೀನಿ. ಯಾಕಂತಂದ್ರೆ ಮಗುವಾಗಿದ್ದು ಬಿಟ್ಟಿವೆ ಅಂತಂತಂದ್ರೆ ನಾವು ನೋವುಗಳನ್ನು ಭಾಳ ತೊಗೊಳ್ಳೋದಿಲ್ಲ, ಬರೀ ಎಲ್ಲಿ ಸಂತೋಷ ಅದ ಅದನ್ನೇ ಭಾಳ ತೊಗೋತೀವಿ. ನಾನು ಎಲ್ರಿಗೂ ಹೇಳ್ತೀನಿ, ನೀವು ಜೀವನದೊಳಗೆ ದೊಡ್ಡವರು ಯಾವತ್ತೂ ಆಗಬೇಡ್ರಿ, ಮಗುವಾಗೇ ಇರ್ರಿ. ಯಾಕಂತಂದ್ರೆ ಮಗು ಯಾವತ್ತಿದ್ರೂ ಪ್ರೀತಿ ಬಯಸ್ತದೆ, ಮಗು ಯಾವತ್ತಿದ್ರೂ ಸಂತೋಷ ನೋಡ್ತದೆ, ದುಃಖಗಳನ್ನು ನೋಡೋದು ಕಡಿಮೆ. ಅದಕ್ಕೆ ಮುರಿದಿದ್ದು ಗೊಂಬೆ ಕೊಟ್ಟರು ಅಷ್ಟೇ ಚಂದ ಆಟ ಆಡ್ತದೆ, ಚಲೋ ಇದ್ದು ಗೊಂಬೆ ಕೊಟ್ಟರು ಅಷ್ಟೇ ಚಂದ ಆಟ ಆಡ್ತದೆ. ಸೊ ಮಗುವಿನಂತೆ ಯಾವತ್ತಿದ್ರು ಇರ್ರಿ, ಸಂತೋಷ ನಿಮ್ಮ ಮನೆ ಮಾತಾಗ್ತದೆ, ಮನಸ್ಸಿನ ಮಾತಾಗ್ತದೆ. ಇನ್ನು ನಮ್ಮ ಟ್ರಾಲ್ಸಲ್ಲಿ ಇನ್ನೊಂದು ಬಂದಿತ್ತು, ಏನಪ್ಪ ಅಂತಂದ್ರೆ ಅಂದು ಇಂದು, ಅಂದು ದಿಗ್ಗಜರು, ಇಂದು ಆಚಾರ್ಯರು ಮತ್ತು ರಿಯಾಜ್ ಬಾಯ್. ಸೊ ನೀವಿಬ್ರದ್ದು ಇಷ್ಟು ಚಂದ ಫ್ರೆಂಡ್ಶಿಪ್ ಇತ್ತಂತಂದ್ರೆ, ಇವನ್ ಹಿಂದೂ ಮುಸ್ಲಿಮ್ಸ್ ಇಬ್ಬರು ಬಾಂಧವ್ಯ ಎಷ್ಟು ಚೆನ್ನಾಗಿತ್ತಂತಂದ್ರೆ ನಾವು ಅದನ್ನು ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಅಷ್ಟು ಚಂದ ಇತ್ತು, ಒಬ್ಬ ಆಚಾರ್ಯರು ಒಬ್ಬ ರಿಯಾಜ್ ಬಾಯ್ ಜೊತೆ ಎಷ್ಟು ಚಂದ ನೀವು ಮಿಂಗಲ್ ಆಗ್ತಿದ್ರಿ. ಆ ಒಂದು ನಿಮ್ಮ ಗೆಳೆತನದ ಬಗ್ಗೆ ಏನು ಹೇಳ್ತೀರಿ ನೀವು? ರಿಯಾಜ್ ಬಾಯ್ ಬಗ್ಗೆ ಹೇಳಬೇಕು ಅಂತಂತಂದ್ರೆ ರೂಲ್ಸ್ ರಿಯಾಜ್ ಅವ್ರಿಗೆ ಹೆಸರು ಕೊಟ್ಟಿದ್ದೆ ನಾನು, ರೂಲ್ಸ್ ರಿಯಾಜ್ ಅಂತೇಳಿ. ನನಗೆ ಭಾಳ ಸೇರ್ತಿದ್ದೆ, ಅವರು ಅಷ್ಟು ರೂಲ್ಸ್ 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 ಅಂತಿದ್ರಲ್ಲ, ಅವ್ರ ಮುಂದೆ ನಾ ಬೇಕಂತ ಅದನ್ನು ಮುರಿತಿದ್ದೆ. ಅವ್ರು ಕಾಡಿಸಿದ್ದು ಬೇರೆ ಟೈಮ್ ಪಾಸ್ ಆಗಿದ್ದಿಲ್ಲ ನನಗಲ್ಲೇ. ಸೊ ನನಗೆ 24 ತಾಸು ಅದು ಹೆಂಗೆ ಆಗ್ತಿತ್ತಂತಂದ್ರೆ ನಾವು ಒಂದು ಏನೋ ಒಂದು ಬೇಕಂತ ಅವ್ರು ಮುಂದೆ ತಪ್ಪು ಮಾಡ್ತಿದ್ದೆ. ತಪ್ಪು ಮಾಡಿದ್ಕೆ ಅವ್ರು ನೋಡಿ ರೀ ಹಂಗೆ ಮಾಡಬಾರ್ದ್ರಿ, ಅದನ್ನು ಯಾಕ್ರಿ ಹಂಗೆ ಮಾಡ್ತೀರಿ ಅಂತಂದು ಪ್ರತಿಯೊಂದನ್ನು ಅವ್ರು ಹೇಳ್ತಿದ್ರಲ್ಲ, ನನಗೆ ಅಷ್ಟೇ ಟೈಮ್ ಪಾಸ್ ಆಗ್ತಿತ್ತು. ಆಮೇಲೆ ರಿಯಾಜ್ ಬಾಯಿಗೆ ನನಗೆ ಯಾವಾಗ ಯಾವಾಗ ನಿದ್ದೆ ಬರ್ತಿತ್ತು, ಇದು ಯಾರಿಗೂ ಗೊತ್ತಿಲ್ಲ ನನಗೆ ಯಾವಾಗ ಎಕ್ಸ್ಕ್ಲೂಸಿವ್ ನ್ಯೂಸ್ ಇದೆ. ನನಗೆ ಯಾವಾಗ ಯಾವಾಗ ನಿದ್ದೆ ಬರ್ತಿತ್ತು, ನಾನು ತೊಟ್ಟಲ್ದೊಳಗೆ ಕೂಡ್ತಿದ್ದೆ. ಗೊತ್ತ ಮತ್ತೇನಂತೀರಿ ರಿಯಾಜ್ ಬಾಯಿ, ಈ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಏನು ಹೇಳ್ತೀರಿ ಹೇಳ್ರಿ, ಕರೆಕ್ಟಾಗಿ ತುಂಬಬೇಕಲ್ಲ ಇದನ್ನು ಅಂತಂದು ಇಷ್ಟು ಹೇಳಿಬಿಟ್ಬಿಡ್ತಿದ್ದೆ. ರಿಯಾಜ್ ಬಾಯಿ ಅದ್ರ ಬಗ್ಗೆ ಒಂದು ತಾಸು ಮಾತಾಡ್ತಿದ್ರು. ಕ್ಯಾಮ್ರಾದೊಳಗೆ ಏನು ಅನಿಸ್ತಿತ್ತು ಅಂತಂದ್ರೆ ಬಿಗ್ ಬಾಸ್ ಕ್ಯಾಮ್ರಾದೊಳಗೆ ಇವರು ಮಲ್ಕೊಂಡಿಲ್ಲ ಕೇಳಿಗ ಥರ ಅಂತ ಅನಿಸ್ತಿದ್ದೆ. ಅಷ್ಟರೊಳಗೆ ಒಂದು 15 ನಿಮಿಷ ನಿದ್ದೆ ಮಾಡ್ತಿದ್ದೆ ನಾನು ಬಿಗ್ ಬಾಸ್ ನೋಡ್ರಿ ಇವ್ರು ಹಿಂಗೆಲ್ಲ ಮಾಡಿದ್ರು. ಸೊ ಬಿಗ್ ಬಾಸ್ ಮನೆಯೊಳಗೆ ಯಾವ ಥರ ಕಣ್ಣು ತಕ್ಕೊಂಡು ಮಲ್ಕೋಬೋದು, ಹಾಡು ಹೇಳ್ಕೊಂಡು ಮಲ್ಕೋಬೋದು, ತೊಟ್ಲಲ್ಲಿ ಮಲ್ಕೊಳ್ಬೋದು, ನಿಂತು ಅಡ್ಡಾಡ್ಕೋದು ಮಲ್ಕೋಬೋದು. ಸೊ ಇದೆಲ್ಲದ್ರ ಬಗ್ಗೆ ಒಳ್ಳೆ ಪಾಠ ಕೊಟ್ಟರು. ಬಟ್ ರಿಯಾಜ್ ಬಾಯ್ ಫ್ರೆಂಡ್ಶಿಪ್ ನಾನು ಭಾಳ ಮಿಸ್ ಮಾಡ್ಕೋತೀನಿ. ಎಲ್ಲೋ ಒಂದು ಕಡೆ ಅವು ಡೇ ಒನ್ನಿಂದ ನಾವು ಬಂದ್ಕೊಳ್ಳೆ ನನ್ನ ಜೊತೆ ಬೆಡ್ ಶೇರ್ ಮಾಡಿದರು. ನಾ ಬಂದ್ಕೊಳ್ಳೆ ನಾನು ಇದ್ಲಿ ಬಲಿಗೆ ಅಡುಗೆ ಮಾಡ್ಲಿಕ್ಕೆ ನಿಂತೆ ಅಂತಂದ್ರೆ ನನಗೆ ಸಾಮಾನು ತಂದು ಕೊಡೋದು, ಉಪ್ಪು ತಂದು ಕೊಡೋದು, ಖಾರ್ಪುಡಿ ತಂದು ಕೊಡೋದು, ಆಮೇಲೆ ನಾನು ಏನು ಬೇಕು ಏನು ಬೇಡ ಅಂತ ಕೊಡೋದು. ಒಮ್ಮೆ ಒಲಿ ಹೊತ್ತಿಸ್ಲಿಲ್ಲ ಅಂದ್ರೆ ನೀವು ಸ್ನಾನಕ್ಕೆ ಹೋಗ್ರಿ ನಾನು ಒಲಿ ಹೊತ್ತಿಸಿಡ್ತೇನೆ ಅಂತ ಅನ್ನೋದು. ಸೊ ಇದೆಲ್ಲ ಭಾಳ ಚಂದ ನನಗೆ, ಅಂದರೆ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಒಬ್ಬ ರಿಯಾಜ್ ಬಾಯ್ ಆಗಿ ಅವ್ರಿಗೆ ಗೊತ್ತದ ಸಂಧ್ಯಾ ಒಂದು ಹೆಂಗೆ ಮಾಡಬೇಕು ಅಂತ ಅನ್ನೋದು ಗೊತ್ತದ, ಅವ್ರಿಗೆ ಗೊತ್ತದ ಗಾಯತ್ರಿ ಮಂತ್ರದ ಅರ್ಥ ಗೊತ್ತದ, ಅವ್ರಿಗೆ ಗೊತ್ತದ ಚಾಮುಂಡೇಶ್ವರಿ ದೇವಿ ಹಾಡು ಅದರ ಅರ್ಥ ಏನು ಅಂತ ಗೊತ್ತದ, ಗೀತಾ ಒಳಗೆ ಹೇಳಿದಂಥ ಶ್ಲೋಕಗಳ ಅರ್ಥ ಗೊತ್ತದ. ಸೊ ನನಗೆ ಎಲ್ಲೋ ಒಂದು ಕಡೆಗೆ ಅದು ಒಂದು ಧಾರ್ಮಿಕ ಐಕ್ಯತೆ. ನಾವು ಯಾವತ್ತೂ ಕೂಡ ಅವ್ರು ಒಂದು ಹಣ್ಣು ತಿಂತಿರ್ಬೇಕಾದ್ರೆ ನನ್ನನ್ನು ನೆನೆಸ್ಕೋತಿದ್ರು, ಒಂದು ಏನೋ ಒಂದು ಐಸ್ ಕ್ರೀಮ್ ತಿನ್ಬೇಕಾದ್ರೆ ನನ್ನನ್ನು ಕಾಡಿಸ್ತಿದ್ರು, ಬೈತಿದ್ರು, ಅಂತಿದ್ರು, ಅದೆಲ್ಲ ಪ್ರೀತಿ ಒಳಗೆ. ಯಾರು ನಮ್ಮನ್ನು ಭಾಳ ಬೈತಿರ್ತಾರೆ ಅವ್ರು ಯಾವತ್ತೂ ನಮ್ಮನ್ನು ಜಾಸ್ತಿ ಪ್ರೀತಿ ಮಾಡ್ತಾರೆ ಅಂತಲೇ ನಾನು ಯಾವತ್ತಿದ್ರು ಇಟ್ಕೊಂಡಿದ್ದು. ಸೊ ಹಿಂಗಾಗಿ ರಿಯಾಜ್ ಬಾಯಿ ಅಂತಂತಂದರೆ ಅದು ಒಂದು ಹೇಳಲಿಕ್ಕಾಗದೇ ಇರತಕ್ಕಂಥ ಒಂದು ವ್ಯಕ್ತಿತ್ವ. ಆಮೇಲೆ ರಿಯಾಜ್ ಬಾಯಿ ಮಿಸ್ ಯು, ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೋತೀನಿ ಅಂತಂದರೆ ಕೆಲವೊಮ್ಮೆ ರಾತ್ರಿ ಎದ್ದು ಕೂತ್ಬಿಟ್ಟಿರ್ತೀನಿ, ಅಂದ್ರೆ ಅಪಾರ್ಥ ಮಾಡ್ಕೋಬೇಡ್ರಿ, ಅಂದ್ರೆ ಅಷ್ಟು ನೆನಪಾಗಿರ್ತೀರಿ ನೀವು. ಸೊ ರಿಯಾಜ್ ಬಾಯ್ ಮಿಸ್ ಯು, ಒಂದು 100 ದಿವಸದೊಳಗೆ ಮ್ಯಾಕ್ಸಿಮಮ್ ಟೈಮ್ ನಾನು ನಿಮ್ಮ ಜೊತೆನೇ ಸ್ಪೇರ್ ಮಾಡೇನಿ. ಹ್ಯಾಟ್ಸ್ ಆಫ್ ಆಮೇಲೆ ಇಲ್ರಿ ಅಲ್ಲೇ ಒಂದು ಮಾತು ಹೇಳ್ತೀನಿ ಕೇಳ್ರಿ, ನಾನು ಇವತ್ತಿಗೂ ಹೇಳ್ತೀನಿ ಎಲ್ಲರೂ ಒಂದೇ ಇದ್ದೇವೆ, ನಾವು ಜಾತಿ ಮತ ಪಂಥ ಭೇದ ಎಣಿಸಿದೆ ಎಲ್ಲರೂ ನಾವು ಒಂದೇ ಇದ್ದೇವೆ. ಹಾಂ, ಆಮೇಲೆ ಎಲ್ಲೋ ಒಂದು ಕಡೆ ಪಾಲಿಟಿಕ್ಸ್ ಆಗಿ ಅಥವಾ ಏನೋ ಒಂದಾಗಿ ಕೆಲವೊಂದು ಸ್ವಾರ್ಥಕ್ಕೆ ಆಮೇಲೆ ಕೆಲವೊಂದು ಅರ್ಧಂಬರ್ಧ ತಿಳ್ಕೊಂಡವರು ಅಂತ ಹೇಳಿ ನಾವೇನು ಹೇಳ್ತೀವಿ, ಅಥವಾ ಸ್ವಚ್ಛ ಮನಸ್ಸು ಇಲ್ಲದೇ ಇದ್ದವರು. ಆಮೇಲೆ ಬರೇ ನಮ್ಮಲ್ಲಿ ಇನ್ನೊಂದು ದೊಡ್ಡದೊಂದು ಡ್ರಾಬ್ಯಾಕ್ ಏನದ ಗೊತ್ತ್ರಿ, ನಮ್ಮವರೇ ಕೆಲವೊಮ್ಮೆ ನಮಗೆ ಶತ್ರುಗಳಾಗಿ ಪರಿಣಮಿಸ್ತಾರೆ. ಅದಕ್ಕೆ ನಾನು ಒಂದು ಹೇಳಿದ್ದೆ, ತನ್ನವರೇ ಶತ್ರು ಅಂತ ಹೇಳಿ ನಮ್ಮ ಗುರುಗಳು ಒಂದು ನಾಟಕ ಮಾಡಿದ್ರು, ತನ್ನವರೇ ಶತ್ರು. ಅದಕ್ಕೆ ಒಬ್ಬ ಮನುಷ್ಯನ ಬಗ್ಗೆ ಯಾವಾಗಿದ್ರು ಕೂಡ ಹೊರಗಿನವರು ಸರಿಯಾಗಿ ತಿಳ್ಕೊತಾರೆ, ಆದರೆ ಒಳಗಿನವರೇ ಯಾವತ್ತಿದ್ರು ಕೆಲವೊಮ್ಮೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಸೊ ಆದರೆ ರಿಯಾಜ್ ಬಾಯ್ ಯಾವತ್ತಿದ್ರು ಕೂಡ ಹಂಗೆ ಮಾಡಿಲ್ಲ, ಹತ್ತಿರದವರಾಗಿದ್ದರು, ಒಳ್ಳೆಯವರಾಗಿದ್ದರು, ಪ್ರತಿಯೊಂದರಲ್ಲೂ ನನ್ನನ್ನು ಕರೆಕ್ಟಾಗಿ ತಿಳ್ಕೊಳ್ತಿದ್ರು. ನಾ ಅಂತೂ ಪ್ರತಿ ಸತಿ ಅವರನ್ನು ನೋಡಿದಾಗ ನನಗೆ ಅವ್ರು ಕಂಡಿದ್ದು ಒಂದು ಕಿರಿಕಿರಿ ಮಾಡು ಮಗುವಿನಂಗೆ, ನನಗೆ ನಾ ಅವ್ರು ಹಂಗೆ ನನ್ನನ್ನು ಒಂದು ಮಗು ಅಂತೇಳಿ ತೊಗೊಂಡಿದ್ರು, ನಾನು ಅವರನ್ನು ಒಂದು ಕಿರಿಕಿರಿ ಮಾಡು ಮಗು ಅಂತೇಳಿ ತಿಳ್ಕೊಂಡಿದ್ದೆ. ಬಟ್ ಐ ಲವ್ ರಿಯಾಜ್ ಬಾಯ್. ಸ್ಟಾಪ್ ಸ್ಟಾಪ್,
ಸಾಕಿನ್ನ ಅಣ್ಣ ತಮ್ಮಂದು ಅಥವಾ ಬಾಯಿದು. ಇನ್ ನನ್ ನನ್ ಗತಿ ಏನ್ರಿ, 100 ದಿವಸ ನೀವು ನನ್ ಬಿಟ್ಟಿದ್ರಿ, 100 ದಿವಸ ಹೆಚ್ಚು ಕಮ್ಮಿ 106 ದಿವಸ ಅಲ್ಲೇ ಇದ್ರಲ್ಲ, ಇನ್ನ 106 ದಿವಸ ನನ್ ಬಿಟ್ಟಿದ್ರಿ, ನನ್ ಮಿಸ್ ಮಾಡ್ಕೊಂಡ್ರೋ ಇಲ್ಲೋ, ಆಮೇಲೆ ಮುಂದ್ ನನ್ ಎಲ್ಲರ ಕರ್ಕೊಂಡು ಹೋಗ್ತಿರೋ ಇಲ್ಲೋ ರೀ. ಅಲ್ಲಿ ಒಂದ ಮಾತು ಹೇಳ್ತೇನೆ ಶ್ರಾವಣಿ ಬೇರ, ಅಲ್ಲೇ ಲೆಟರ್ ಬರ್ಲಿಲ್ಲ ಅಂತ ಅನ್ಕೋಣ, ಕೆಟ್ಟ ಥಂಡಿ ಒಳಗ ಸ್ವಿಮ್ಮಿಂಗ್ ಪೂಲ್ ದೊರಗ ಹಾರಿದವ ನಾನು, ಹಾ ನಿಮ್ ಸಂಬಂಧ ಹಾರಿದ್ದ. ಹಾ ಅಷ್ಟಾದ್ಮೇಲೆ ಫಸ್ಟ್ ಟೈಮ್ ನೀವು ನವೆಂಬರ್ 9 ನಿಮ್ ಬರ್ಡೆ ದಿವಸ ಹಾಡ್ ಹಾಕಿದ್ರಲ್ಲ ಬಿಗ್ ಬಾಸ್, ತಪ್ಪಿ ಹೋಯ್ತಲ್ಲೇ ಚುಕ್ಕಿ ಬಿಗ್ ಬಾಸ್ ಫೈಲ್ ತೂರ್ ಹೋಗಿದೆ ನಾನು. ಹೌದು, ರೂಲ್ಸ್ ಬ್ರೇಕ್ ಮಾಡಿದ್ರಿ ನೀವು. ಅದಾವ ರಿಯಾಸ್ ಬಾಯ್ ಆಮೇಲೆ ಬೈದ್ರ, ಆ ಮಾತು ಬೇರೆ. ಆದ್ರೆ ಅಷ್ಟು ಎಮೋಷನ್ಸ್ ನಿಮ್ ಜೊತೆ ಅದ ರೀ, ಇಡೀ ಜೀವನಾನ ನಿಮ್ ಕೊಟ್ಟೆನೆ ಅಂತ ನಿಮ್ಮನ್ನ ಕರ್ಕೊಂಡು ಅಡ್ಡಾಡಂಗಿಲ್ಲ. ಕರ್ಕೊಂಡು ಹೋಗ್ತೀರಿ, ನಿಮ್ಗೆ ಇಡೀ ಕರ್ನಾಟಕ ತೋರಿಸ್ತೇನೆ ಬರ್ರಿ, ನಮ್ಮ ಕರ್ನಾಟಕ ಭಾಳ ಚಂದ ಅದ. ಓಕೆ, ಫಸ್ಟ್ ಹಂಪಿಗೂ ಕೂಡ ನಾನು ನೋಡಿಲ್ಲ, ಅದಕ್ಕೆ ಅವಶ್ಯವಾಗಿ ಹಂಪಿಗೆ ಯಾಕೆ ಪ್ರತಿಯೊಂದು ಊರಿಗೆ ಹೋಗೋಣ, ಪ್ರತಿಯೊಂದು ಹಳ್ಳಿಗೆ ಹೋಗೋಣ, ಪ್ರತಿಯೊಬ್ಬರ ಮನೆಗೆ ಹೋಗೋಣ. ಈಗ ಬಿಗ್ ಬಾಸ್ ಒಳಗೆ ಬಂದೇವಿ, ಹಿಂಗಾಗಿ ಎಲ್ಲರ ಮನಸ್ಸೊಳಗೆ ಬಂದೇವಿ. ಬೇಡ ಅಂದ್ರೂ ಕರೀತಾರೆ, ನಿಮಗೆ ಒಂದು ತುತ್ತು ನಮಗೆ ಊಟಕ್ಕೆ ಹಾಕ್ತಾರೆ, ನಮಗೆ ಬೇಕಾಗಿರೋದನ್ನು ಎಲ್ಲರೂ ಮಾಡುವುದು, ಹೊಟ್ಟೆಗಾಗಿ, ಗೀಣು ಬಟ್ಟೆಗಾಗಿ, ತುತ್ತು ಹಿಟ್ಟಿಗಾಗಿ, ಅಷ್ಟದ ನಮ್ಮ ಕಡೆ ಜನ ಇದ್ದಾರೆ ಕಾಪಾಡ್ತಾರೆ. ಅದಕ್ಕೆ ನಾನು ಒಂದು ಮಾತು ಹೇಳ್ತಿದ್ದೆ, ಹಾರೋ ಹಕ್ಕಿಗೆ ಆಕಾಶ ದೇವ್ರು ಕೊಡ್ತಾನೆ, ಬೆಳೆಯೋ ವ್ಯಕ್ತಿಗೆ ಅವಕಾಶ ಅಭಿಮಾನಿ ದೇವ್ರು ಕೊಡ್ತಾರೆ, ಅವರಿದ್ದಾರೆ ನಾವು ಬದುಕ್ತೇವೆ. ಇನ್ನು ನಾವು ಅವಕಾಶಗಳನ್ನು ಅರಸಿ ಹೊರಟಾಗ ಒಂದು ಒಳ್ಳೆಯ ಒಂದು ವೇದಿಕೆಯನ್ನು ಕೊಟ್ಟಂತಹ ಬಿಗ್ ಬಾಸ್ ಟೀಮನ್ನು ನಾವು ಇಲ್ಲಿ ನೆನೆಸಲೇಬೇಕು, ಅವ್ರಿಗೆ ನಮಸ್ಕಾರ ತಿಳಿಸಲೇಬೇಕು. ಪರಮ್ ಸರು, JD ಸರು, ಆ ಬಿಗ್ ಬಾಸಿನ ಎಲ್ಲ ಒಂದು ಕಾಣದ ಕೈಗಳು ಅಂತಲೇ ಕರಿಬೋದು. ನಾವೆಲ್ಲ ಕಾಣಿಸ್ಕೊಳ್ತಿದ್ವಿ, ಅವರೆಲ್ಲ ಕಾಣಲಿಕ್ಕತ್ತಿಲ್ಲ, ಕಾಣದ ಕೈಗಳವು, ಎಲೆಮರೆಯ ಕಾಯಿಗಳವು. ಸೊ ಅವ್ರಿಗೆಲ್ಲರಿಗೂ ಈ ಮೂಲಕ ಥ್ಯಾಂಕ್ಸ್ ಹೇಳ್ತೀವಿ. ಜೊತೆಗೆ ಅಪ್ಪ ಅಮ್ಮ, ನಿಮಗೆ ವೋಟ್ ಮಾಡಿದಂಥ ಜನ ಅಲ್ಲ ರೀ ಉತ್ತರ ಕನ್ನಡದ ಮಂದಿ, ಹೇಳ್ತಿದ್ರು ಆಚಾರ್ಯ ಇರುವವರೆಗೂ ಅಷ್ಟೇ ನೋಡ್ತೀವಿ ರೀ ನಾವು ಅಂಥೇಳಿ. ಯಾವಾಗ ನಿಮ್ಮನ್ನು ನೈಟ್ ಇದು ಮಾಡಿಬಿಟ್ರಲ್ಲ, ಫೋನ್ ಮೇಲೆ ಫೋನ್, ಏಯ್ ನಾಳಿಂದ ನೋಡೋದಿಲ್ಲರಿ ನಾವು ಅಂಥೇಳಿ. ಹಂಗೆ ಮಾಡಬೇಡ್ರಿ, ಅವ್ರು ಇನ್ನೂ ಫಿನಾಲೆವರೆಗೆಲ್ಲ ಸಿಗ್ತಾರೆ, ನೋಡ್ರಿ ಹಂಗೆಲ್ಲ ಮಾಡಬಾರ್ದು ಅಂತ ಹೇಳಿದೆ. ಸೊ ಎಷ್ಟು ಜನ ವೋಟ್ ಮಾಡ್ಯಾರ ಅಂದ್ರೆ, ಇವನ್ ನಂಗೆ ಹೇಳ್ತಿದ್ರು ಅವರು, ನಮ್ದು ವೋಟ್ ಮಾಡೇವ್ರಿ, ಅದು ವೋಟಿಂಗ್ ಲೈನ್ ಕ್ಲೋಸ್ ಅಂತ ಬರ್ಲಿಕ್ಕತ್ತದ, ಏನೇನು ಅಂತ ಕೇಳಿದೆ. 9:30 ಮೇಲೆ ಮಾಡ್ರಿ, ವೋಟಿಂಗ್ ಲೈನ್ಸ್ ಓಪನ್ ಆಗ್ತದೆ ಅಂತ ಹೇಳ್ತಿದ್ರು. ಸೊ ಪ್ರತಿಯೊಬ್ಬರಿಗೂ ನೀವು ಈ ಮೂಲಕ ಏನು ಹೇಳ್ತೀರಿ? ನಾನು ಫಸ್ಟಿಗೆ ಇದಕ್ಕೆ ಮಾತ್ರ ನಾನು ಕೈ ಮುಗಿದು ನನ್ನನ್ನು ವೋಟ್ ಮಾಡಿ ಇಲ್ಲಿ ತನಕ ತೊಗೊಂಡು ಬಂದು ನನ್ನ ಪ್ರೊಜೆಕ್ಟ್ಸ್ನ ಲೈಕ್ ಮಾಡಿ, ನನ್ನ ಉದ್ದೇಶನ ಲೈಕ್ ಮಾಡಿ, ನನ್ನ ವ್ಯಕ್ತಿತ್ವವನ್ನು ಲೈಕ್ ಮಾಡಿ, ನನ್ನ ಪಾಸಿಟಿವ್ ಸೈಡನ್ನು ಫುಲ್ ಪಾಸಿಟಿವ್ ಆಗಿ ತೊಗೊಂಡು, ಆಮೇಲೆ ನಾನು ಒಂದೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ತನಕನೂ ನನಗೆ ಭಾಳ ಭಾಳ ಸಂತೋಷದ ಇದ್ರ ಬಗ್ಗೆ. ಒಂದೇ ಮಾತು ಹೇಳಿದ್ರು, ಬಿಗ್ ಬಾಸ್ದೊಳಗೆ ಹೋದಂತಹ ನಿಮ್ಮ ಲೈನಿನವ್ರು ಯಾರಿದ್ದಾರೆ ಅವ್ರು ಕಳ್ಕೊಂಡು ಬಂದವರೇ ಜಾಸ್ತಿ ಇದ್ದಾರೆ, ಬಟ್ ಪಡ್ಕೊಂಡು ಬಂದವರು ನೀವು ಒಬ್ಬರೇ. ಸೊ ಅದು ಸಾಧ್ಯ ಆಗಿದ್ದು ನಿಮ್ಮ ಆಚರಣೆಗಳಿಂದ, ಅದು ಸಾಧ್ಯ ಆಗಿದ್ದು ನಿಮ್ಮ ಪೂಜೆ ಪುನಸ್ಕಾರಗಳಿಂದ, ಅದು ಸಾಧ್ಯ ಆಗಿದ್ದು ನಿಮ್ಮ ತ್ಯಾಗಗಳಿಂದ, ಸಾಧ್ಯ ಆಗಿದ್ದು ನಿಮ್ಮ ಒಂದು ಇದರಿಂದ ಅಂಥೇಳಿ. ಇದೆಲ್ಲರಿಗಿಂತ ಮೀರಿ ನಾನು ಒಂದೇ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ನಾನು ಬಿಗ್ ಬಾಸ್ ಟೀನನ್ನು ನೆಮಿಸ್ಕೊಳ್ಳಿ, ನೀವು ವಿಚಾರ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಬ್ಲೈಂಡ್ಸ್ ಹಿಂಗೆ ಹಾಕಿ ಬ್ಲೈಂಡ್ಸ್ ಮ್ಯಾಲೆ ಎತ್ತಾರ ಅಂತಂತಂದ್ರೆ ಒಂದು ಹೊಸದು ರೆಡಿ ಆಗ್ತಿತ್ತು. ಬ್ಲೈಂಡ್ಸ್ ಹಿಂಗೆ ಕೆಳಗೆ ಹಾಕಿ ಹಿಂಗೆ ಒಂದು ಮ್ಯಾಲೆ ಎತ್ತಾರ ಅಂತಂತಂದ್ರೆ ಒಂದು ಹೊಸ ಲೋಕ ಸೃಷ್ಟಿ ಆಗ್ತಿತ್ತು. ಆ ಹಳೆ ಲೋಕ ಏನಿತ್ತಲ್ರಿ, 2 ಸೆಕೆಂಡ್ನ ಕ್ಲೀನ್ ಮಾಡ್ತಿದ್ದರು. ನಾವು 18 ಜನ 20 ಜನ ಒಳಗಿದ್ವಿ, ಎಷ್ಟು ಜನ ಹೊರಗೆ ಕೆಲಸ ಮಾಡ್ತಿದ್ರು ಹೇಳ್ರಿ ನಮ್ಮ ಸಂಬಂಧ? 700 ಜನ ಹಗಲು ರಾತ್ರಿ ಅಂತಂದೆ 700 ಜನ ಶಿಫ್ಟ್ ವೈಸ್ ಕೆಲಸ ಮಾಡ್ತಿದ್ರು ನಮ್ಮ ಸಂಬಂಧ. ಸೊ ಅಷ್ಟೆಲ್ಲ ಕಷ್ಟಪಟ್ಟಾರೆ. ನಾವು 3 ತಿಂಗಳದೊಳಗೆ ಅಪ್ಪ ಅಮ್ಮನ ಅಷ್ಟು ಅಪ್ಪ ಅಮ್ಮ ಅಷ್ಟು ಸತ ನಾನು ಅಂದೇನೋ ಇಲ್ಲೋ, ಪ್ರತಿ ಸತಿ ನಾನು 2 ಅಂತಿದ್ದೆ, ಒಂದು ಕರ್ನಾಟಕ ಜನತೆ, ಇನ್ನೊಂದು ಬಿಗ್ ಬಾಸ್. ಕರ್ನಾಟಕ ಜನತೆ, ಬಿಗ್ ಬಾಸ್, ಇವರಿಬ್ಬರೇ ನನಗೆ ತಂದೆ ತಾಯಿ ಆಗಿಬಿಟ್ಟಿದ್ರಲ್ಲೇ. ಸೊ ಇವರಿಬ್ಬರಿಗೂ ಕೂಡ ನಾನು ಭಾಳ ದೊಡ್ಡ ಧನ್ಯವಾದಗಳನ್ನು ಅರ್ಪಿಸ್ತೀನಿ. 25 ಡಿಸೆಂಬರ್ 1 ಟಾಸ್ಕ್ ಬಂತ್ರಿ, ಅಂದರೆ ಓದ್ರಿ ನೀವು, ನಿಮ್ಗೆ ಯಾರ್ಯಾರು ಹೆಲ್ಪ್ ಮಾಡ್ಯಾರ, ಏನು ಮಾಡ್ಯಾರ, ನೀವು ಯಾರ್ಯಾರಿಗೆ ನಿಮ್ಮ ಒಂದು ಗ್ರ್ಯಾಟಿಟ್ಯೂಡ್ಸನ್ನು ಸಂಭ್ರಮಪಡ್ತೀರಿ. ಹೌದು ಹೌದು, 4-5 ಪೇಜ್ ಬರೆದಿದ್ವಿ, ಅದರೊಳಗೆ ಭಾಳ ಪಾಯಿಂಟ್ಸ್ ತೋರಿಸಿಲ್ಲ ಅಂತ ನಾನು ಅನ್ಕೋತೀನಿ. ನಾನು ಫಸ್ಟ್ ಆ ಲೆಟರ್ ಒಳಗೆ ಬರೆದಿದ್ದೆ ಏನು ಅಂತಂತಂದರೆ, ಕ್ರಿಸ್ಮಸ್ಸಿನ ಸ್ಯಾಂಟಾ ಕ್ಲೌಸ್ ಆಗಿ, ಆಮೇಲೆ ವಿಶೇಷವಾಗಿ ಹೊಸದನ್ನು ತಂದುಕೊಡುವಂತಹ ದೇವನಾಗಿ ಪರಮೇಶ್ವರ ಅವರು ನನಗೆ ವಿಶೇಷವಾದಂಥ ಅವಕಾಶವನ್ನು ಕೊಟ್ಟಾರ ಅಂಥೇಳಿ ನಾನು ಅದ ಆ ಲೆಟರ್ ಒಳಗೆ ನಾನು ಇನ್ಕ್ಲೂಡ್ ಮಾಡಿದ್ದೆ. ಪರಮ್ ಸರ್, ಐ ಲವ್ ಯು. ಇನ್ನು ನೆಕ್ಸ್ಟ್ ಬರಬೇಕು ಅಂತಂದರೆ ಬಿಗ್ ಬಾಸ್ ಒಳಗೆ ಭಾಳ ಮುಖ್ಯ ಪಾತ್ರ ವಹಿಸಿ ನನ್ನ ಫ್ಯಾಮಿಲಿಯನ್ನು ಕೂಡ ಅವರು ಕನ್ವಿನ್ಸ್ ಮಾಡಿದರು. JD ಸರ್, ಥ್ಯಾಂಕ್ ಯು JD ಸರ್. ಆಮೇಲೆ ನೆಕ್ಸ್ಟ್ ಶಣೈ ಸರ್, ಬಿಗ್ ಬಾಸನ್ನು 5 ಸೀಸನನ್ನು ಮ್ಯಾನೇಜ್ ಮಾಡ್ಕೊಂಡು ಬಂದಂಥ ಶಣೈ ಸರ್. ಸರ್ ಶಣೈ ಸರ್, ವಿ ಮಿಸ್ ಯು, ನಿಮ್ಗೆ ಎಷ್ಟು ಜವಾಬ್ದಾರಿ ಇರ್ತದೆ ಅಂತ ನನಗೆ ಗೊತ್ತದೆ. ಆಮೇಲೆ ಫಸ್ಟ್ ನ್ಯೂಸ್ ಇನ್ ಟೀಮ್ ಅವ್ರು, ಅವ್ರನ್ನಂತೂ ನೀವು ಮರಲಿಕ್ಕೆ ಸಾಧ್ಯ ಇಲ್ಲ, ಯಾಕಂತಂದ್ರೆ ಥ್ಯಾಂಕ್ಸ್ ಹೇಳಲಿಕ್ಕೆ ಅಪಾರ್ಚುನಿಟಿ ಕೊಟ್ಟವ್ರು ಫಸ್ಟ್ ಅವರೇ. ನಾನು ಲಿಟ್ರಲಿ ಫ್ರ್ಯಾಂಕ್ ಆಗಿ ಹೇಳ್ತೀನಿ, ಇನ್ನ ತನಕನೂ ನಾನು ಸುದ್ದಾನು ನಾನು ಯಾವುದೂ ಇದಕ್ಕೆ ಹೋಗಿದ್ದಿಲ್ಲ, ಬಿಗ್ ಬಾಸ್ ಚರ್ಚೆಗೆ ನಾನು ಯಾವತ್ತೂ ಹೋಗಿದ್ದಿಲ್ಲ. ಬಟ್ ಫಸ್ಟ್ ನ್ಯೂಸ್ ಅಲ್ಲಿ ಫಸ್ಟ್ ಬ್ರೇಕ್ ಕೊಟ್ಟಂತ ಫಸ್ಟ್ ನ್ಯೂಸ್ ತಂಡದವರಿಗೆ ನಿಮಗೂ ಥ್ಯಾಂಕ್ಸ್ ರೀ. ಹಲೋ, ಒಂದು ನಿಮಿಷ, ಥ್ಯಾಂಕ್ಸ್ ಹೇಳೋಕ್ಕಿಂತ ಮೊದಲಕ್ಕೆ ಎಲ್ಲರಿಗಿಂತ ಭಾಳ ಇಂಪಾರ್ಟೆಂಟ್, ಇನ್ನೊಬ್ಬರಿಗೆ ನಾ 4 ಜನರಿಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು.
ಫಸ್ಟ್ ನಾನು ಥ್ಯಾಂಕ್ಸ್ ಹೇಳಿಕ್ಕೆ ಬಯಸ್ತೀನಿ. ನಿಮ್ಗೆ ಅವ್ರ ಪರಿಚಯ ಇಲ್ಲ, ನೀವು ಅವ್ರು ನೋಡಿರ್ತಾರೋ ಇಲ್ಲೋ ಗೊತ್ತಿಲ್ಲ. ನನ್ನ ಜೀವನದೊಳಗೆ ಒಂದು ಏನಂತಾರೆ ಮಹಾಲಕ್ಷ್ಮಿ ತನ ಎಂಟ್ರಿ ಕೊಟ್ಟರು. ಇವತ್ತಿಂದ ನಾನು ಮಹಾಲಕ್ಷ್ಮಿ ಹಂಗೆ ಇದ್ದಾರೆ. ಆಮೇಲೆ ಸ್ವಭಾವದೊಳಗೆ ಇರ್ಬೋದು, ಪ್ರತಿಯೊಂದರೊಳಗೂ ಸುತ್ತ ಅವರ ಧಾರ್ಮಿಕ ಉಡುಗೆ ಇರ್ಬೋದು ನನ್ನ ಜೊತೆ ಮ್ಯಾಚ್ ಮಾಡ್ಯಾರ. ಆಮೇಲೆ ಪ್ರತಿಯೊಂದು ಆಚರಣೆಯಲ್ಲಿ ನನ್ನನ್ನು ಬೀಟ್ ಮಾಡ್ಯಾರ. ಇನ್ನೊಬ್ಬ ನಾಲ್ಕು ಜನರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಎಲ್ಲರಿಗಿಂತ ಮುಖ್ಯವಾಗಿ ಒಂದು ಕ್ಯೂಟ್ ಹುಡುಗಿ ನನ್ನ ಜೀವನದೊಳಗೆ ಬರ್ತಾಳೆ. ತನ್ನ ಎಲ್ಲ ಲೌಕಿಕತನವನ್ನು ಬಿಟ್ಟು ಧಾರ್ಮಿಕತೆಯನ್ನು ತಾನು ಮಾಡ್ತಾ ಪ್ರತಿಯೊಂದು ಟೈಮಲ್ಲೂ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ತನ್ನ ಧಾರ್ಮಿಕವಾದಂಥ ಉಡುಗೆ, ಕಚ್ಚೆ ಸೀರೆ, ಗುರುಮಂತ್ರ, ಹರಿಕಥಾಮೃತ ಸಾರ, ಸುಳಾದಿ, ದಾಸರ ಪದಗಳು ಅಥವಾ ಯಾವುದೇ ರೀತಿಯಾದಂತಹ ಮಕ್ಕಳಿಗೆ ಹೇಳ್ಕೊಡೋದಿರ್ಬೋದು ನಮ್ಮ ಮನೆಯವರು. ಶ್ರಾವಣಿ, ನಿಮಗೆ ಅನಂತ ಅನಂತ ಧನ್ಯವಾದಗಳು. ಸೊ ಜೀವನ ಪರ್ಯಂತ ನಿಮ್ಗೆ ಹಿಂಗೆ ಸಣ್ಣ ಕಿರಿಕಿರಿ ಕೊಡ್ತಿರ್ತೀನಿ. ಸೊ ಆದರೆ ನೀವು ಬಿಟ್ಟು ಹೋಗಲೇಬಾರ್ದು ನನ್ನನ್ನು, ನಾ ಬಿಟ್ಟು ಹೋಗ್ಲಿಕ್ಕೂ ಕೊಡೋಂಗಿಲ್ಲ ಅಂತ ನಿಮ್ಗೆ ಹೇಳ್ತಾ, ಆಮೇಲೆ ಅದ್ರ ಜೊತೆಗೆ ನಮ್ಮ ತಂದೆ ತಾಯಿಗಳು ಬಹಳ ನನಗೋಸ್ಕರ ಅವ್ರು ಕಷ್ಟಪಟ್ಟಿದ್ದಾರೆ. ನಿಮಗೂ ಥ್ಯಾಂಕ್ಸ್ ರೀ ಆಚಾರ್ಯ, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ನ್ಯೂಸಿಗೆ ಬಂದು ನಿಮ್ಮ ಬಿಗ್ ಬಾಸ್ನ ಜರ್ನಿ ಹೇಳಿದ್ರಿ ಹೆಂಗಿತ್ತು ಅಂತ ಹೇಳಿ. ನಿಮಗೆ ಹಣ್ಣುಗಳನ್ನು ಕೊಟ್ಟು ನಾವು ಯಾಕೆ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಅಂತಂದರೆ ಅಲ್ಲಿ ಹಣ್ಣಿಗೋಸ್ಕರ ಭಾಳ ಕಷ್ಟಪಟ್ರಿ ನೀವು. ಸೊ ಈ ಹಣ್ಣನ್ನೆಲ್ಲ ತಿನ್ನ್ರಿ ಅಂತ ಹೇಳ್ತಾ ಮತ್ತೊಮ್ಮೆ ಆಶೀರ್ವಾದ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಅಂದರೆ ಇದ್ರೊಳಗೆ ನೀವು ಸಮಾಧಾನಕರ ಬಹುಮಾನ ಬಾಳೆಹಣ್ಣು ಇಟ್ಟಿರಿ. ಹಾಂ ಎಲ್ಲ ಎಲ್ಲ ಅದೆಲ್ಲ ಆಯ್ತು, ತಿಂತೇನೆ ರೀ, ಅವಶ್ಯ ತಿಂತೇನೆ. ಓಕೆ. ಹಾಂ ವೀಕ್ಷಕರ, ಇದರೊಂದಿಗೆ ಹಣ್ಣಿನ ಬುಟ್ಟಿ ಕೊಟ್ಟಿದ್ದು ಆಯ್ತು, ಕಾರ್ಯಕ್ರಮ ಮುಗಿಸುವಂತಹ ಹೊತ್ತಾಯ್ತು. ನನಗೆ ಫಸ್ಟ್ ನ್ಯೂಸ್ ಅವರು ಈ ಒಂದು ಅಪಾರ್ಚುನಿಟಿ ಕೊಟ್ಟರೆ ನನ್ನ ಒಂದು ಹಳೆ ನೆನಪುಗಳು ನೆನಪು ಬಂತು. ನಾನು ಜರ್ನಲಿಸ್ಟ್ ಆದಾಗ ಹೆಂಗೆ ಇಂಟರ್ವ್ಯೂ ಮಾಡ್ತಿದ್ದೆ ಹಂಗೆ ನಮ್ಮ ಮನೆಯವ್ರನ್ನ ಇಂಟರ್ವ್ಯೂ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಒಂದು ಫಸ್ಟ್ ನ್ಯೂಸ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಹೌದು, ಫಸ್ಟ್ ನ್ಯೂಸ್ ಅವರ ಟ್ಯಾಗ್ಲೈನೇ ಹೌದು, ಯಾವುದೂ ಅಸಾಧ್ಯವಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಇದು ಬಿಗ್ ಬಾಸ್ ಕತೆ ಸಮೀರ್ ಆಚಾರ್ಯರ ಜೊತೆ. ನಮಸ್ಕಾರ.